ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಶರಣ ಬಂಧುಗಳೇ, ಈ ದಿನ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿಯವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್, ನಮಸ್ಕಾರ. ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ, ಒಬ್ಬ ವ್ಯಕ್ತಿ ಒಂದೆರಡು ಮೂರು ಡಿಗ್ರಿಗಳನ್ನು ಪಡ್ಕೊಂಡಿರ್ಬೋದು, ಒಂದಷ್ಟು ವಿಚಾರಗಳನ್ನು ಓದ್ಕೊಂಡಿರಬಹುದು. ಆದರೆ ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿಯವರ ವಿಚಾರಕ್ಕೆ ನಾವು ಬಂದಾಗ, ತನ್ನ ಜೀವಿತದ ಅವಧಿಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ, ಇಷ್ಟೆಲ್ಲ ಅಧ್ಯಯನಗಳನ್ನು ಮಾಡೋಕ್ಕಾಗುತ್ತಾ, ಇಷ್ಟು ಪುಸ್ತಕಗಳನ್ನು ಓದೋಕ್ಕಾಗುತ್ತಾ, ಇಷ್ಟು ಜ್ಞಾನವನ್ನು ಪಡೆಯೋಕ್ಕಾಗುತ್ತಾ ಅನ್ನುವಂಥದ್ದು ಈ ಯಾವಾಗಲೂ ನಮಗೆ ಕಾಡ್ತಿರುವಂತಹ ಪ್ರಶ್ನೆ. ಹೌದು, ಸಾಧ್ಯ ಇದೆ. ಅದಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂತಂದರೆ ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿಯವರು. ಅವರ ಭಾಳಷ್ಟು ಪರಿಚಯ ನಮ್ಮ ಮುಂದೆ ಇದೆ. ಆದರೆ ನಾನು ಸಂಕ್ಷಿಪ್ತವಾಗಿ ಒಂದೆರಡು ಲೈನಲ್ಲಿ ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಸಿ ಎಸ್ ಕೃಷ್ಣಮೂರ್ತಿಯವರು KMF ಸಂಸ್ಥೆಯಲ್ಲಿ ಜಂಟಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ ಪತ್ನಿ ಒಂದು ಖಾಯಿಲೆಯಿಂದ ಬಳಲ್ತಾ ಇದ್ದರು. ಆದರೆ ಬಹಳಷ್ಟು ಟ್ರೀಟ್ಮೆಂಟ್ ತಗೊಂಡಾಗಲೂ ಸಹ ಅದು ವಾಸಿ ಆಗದಂಥ ಕಾರಣದಲ್ಲಿ ಆಲೋಪತಿ ಹೋಮಿಯೋಪತಿ ನೆರವನ್ನು ಪಡ್ಕೊಂಡು ಬೆರಳೊತ್ತು ಚಿಕಿತ್ಸೆಯನ್ನು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿಯವರು ಅವರಿಗೆ ಪತ್ನಿಗೆ ನೀಡ್ತಾರೆ. ಬೆರಳೊತ್ತು ಅಂತಂದರೆ ಆಕ್ಯುಪ್ರೆಷರ್ ಅನ್ನುವಂಥದ್ದು. ಈ ಚಿಕಿತ್ಸೆಯಿಂದ ಅವರ ಪತ್ನಿಗೆ ಕೇವಲ 6 ತಿಂಗಳಲ್ಲಿ ಭಾಳಷ್ಟು ಗುಣ ಆರೋಗ್ಯ ಸುಧಾರಿಸುತ್ತೆ. ಇಂತಹ ಒಂದು ಚಿಕಿತ್ಸೆ ಏನಿದೆ, ಆಕ್ಯುಪ್ರೆಷರ್ ಅನ್ನುವಂಥದ್ದು, ಇದೊಂದು ನಿಜವಾಗಲೂ ಮೋಡಿ ಮಾಡುವಂತಹ, ಜಾದೂ ಮಾಡುವಂತಹ, ನಿಜವಾಗಲೂ ನಮಗೆ ಆಶ್ಚರ್ಯ ಆಗುತ್ತೆ. ಇಂಥ ಒಂದು ಚಿಕಿತ್ಸೆ ಇದೆಯಾ, ಇದರಿಂದ ನಮಗೆ ನಮ್ಮ ಖಾಯಿಲೆಗಳು ವಾಸಿ ಆಗುತ್ತಾ ಅಂತ. ಹೌದು, ಖಂಡಿತವಾಗಿ ವಾಸಿ ಆಗುತ್ತೆ. ಅಂತಹ ಚಿಕಿತ್ಸೆಯಲ್ಲಿ ಪರಿಣಿತಿಯನ್ನು ಹೊಂದಿರುವಂತಹ ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿಯವರು ತಮ್ಮ ವೃತ್ತಿಯ ಜೊತೆ ಹಲವಾರು ಅಧ್ಯಯನಗಳನ್ನು ಮಾಡಿಕೊಂಡಿದ್ದಾರೆ. ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಆ್ಯಂಡ್ ಕಾಸ್ಮಿಕ್ ಹಾರ್ಮೋನಿ, ಇದರಲ್ಲಿ 1993 ಅವರು ತರಬೇತಿಯನ್ನು ಪಡಿತಾರೆ. ಮಹಾರಾಜ ಸಯ್ಯಾಜಿರಾವ್ ಯೂನಿವರ್ಸಿಟಿ ಆಫ್ ಬರೋಡಾ, ಇದರಲ್ಲೂ ಸಹ ಅವರು ವಿಶೇಷವಾದಂತಹ ತರಬೇತಿಯನ್ನು ಪಡಿತಾರೆ. ಆಕ್ಯುಪ್ರೆಷರ್ ಮ್ಯಾಗ್ನೋಟೋಥೆರಪಿ, ಪಿರಮಿಡಾಲಜಿ ಅನ್ನುವಂತಹ ವಿಷಯದಲ್ಲಿ ಅವರು 1994 ಪರಿಣಿತಿಯನ್ನು ಪಡಿತಾರೆ. ಹಾಗೆ ಇಂಡಿಯನ್ ಕೌನ್ಸಿಲ್ ಆಫ್ ಆಕ್ಯುಪ್ರೆಷರ್ ಮತ್ತು ಯೋಗ ಪರಿಷತ್ನಲ್ಲಿ ಅವರು ಸರ್ಟಿಫಿಕೇಟ್ಗಳನ್ನು ಹೊಂದಿದ್ದಾರೆ. ಕಾಸ್ಮಿಕ್ ಹೀಲಿಂಗ್ ಟೆಕ್ನಾಲಜಿ, ಹಿಪ್ನೋಥೆರಪಿ, ಹೀಗೆ ಹಲವಾರು ಥೆರಪಿಗಳನ್ನು ಸಹ ಅವರು ಮಾಡಿಕೊಂಡು ಅದರಲ್ಲೂ ಸಹ ಪರಿಣಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಪಿರಮಿಡ್ ಶಕ್ತಿಯನ್ನು ಕುರಿತು ವಿಶೇಷವಾದಂತಹ ಅಧ್ಯಯನವನ್ನು ನಡೆಸಿ ಆ ಎಲ್ಲ ವಿಚಾರಗಳನ್ನು ಸರಳ ಕನ್ನಡದಲ್ಲಿ ಬರೆದು ಪ್ರಕಟಣೆ ಮಾಡಿದಂತಹ ಕೀರ್ತಿ ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಅವರಿಗೆ ಸಲ್ಲುತ್ತೆ. ಹಾಗೆ ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು ಅವರನ್ನು ಹುಡ್ಕೊಂಡು ಬಂದಿದೆ. ಅವರ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ನಿಜವಾಗಲೂ ಸಾಧಕರು ಅಂದರೆ ಇವರು ಅಂತ ನಾನಾದರೂ ಭಾವಿಸಿದ್ದೇನೆ. ಇಂಥ ಸಾಧಕರ ಜೊತೆ ಒಂದಿಷ್ಟು ಸಮಯ ಕಳುವಂತಹ ಅವಕಾಶ ನಮಗೆ ಬಂದಿರೋಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತಲೇ ನಾನು ಭಾವಿಸಿದ್ದೇನೆ. ಬನ್ನಿ, ಅವ್ರ ಜೊತೆ ಮಾತನಾಡುತ್ತಾ ಅವ್ರಿಗಿರುವಂತಹ ಜ್ಞಾನವನ್ನು ನಾವೆಲ್ಲ ಸಣ್ಣದಾಗಿ ಸ್ವಲ್ಪ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಕೃಷ್ಣಮೂರ್ತಿ ಸರ್, ನನಗೆ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದರೆ ನನಗೊಂಥರ ಆಶ್ಚರ್ಯ ಅನಿಸ್ಬಿಡುತ್ತೆ. ಇಷ್ಟೆಲ್ಲ ಡಿಗ್ರಿಗಳನ್ನು ಪಡ್ಕೊಳ್ಳೋದು, ಇಷ್ಟೆಲ್ಲದರಲ್ಲಿ ಪರಿಣಿತಿಯನ್ನು ಪಡ್ಕೊಳ್ಳುವಂಥದ್ದು, ಇಷ್ಟೆಲ್ಲ ಮಾಡಿದ್ರೂ ಸಹ ತಾವು ಯಾವುದೇ ಒಂದು ತಾವು ನೀಡುವಂತಹ ತರಬೇತಿ ಅಥವಾ ಕಾಯಿಲೆಗೆ ಚಿಕಿತ್ಸೆ ಏನಾದರೂ ನೀವೇನು ತಮ್ಮ ಹತ್ರ ಬಂದಂತಹ ರೋಗಿಗಳಿಗೆ ನೀಡ್ತಾ ಇದ್ದೀರಿ, ಆವತ್ತಿನಿಂದ ಇವತ್ತಿನವರೆಗೂ 1 ರೂಪಾಯಿ ಹಣವನ್ನು ತೆಗೆದುಕೊಳ್ಳದೆ ಉಚಿತವಾಗಿ ತಮ್ಮ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ದಾನ ಮಾಡ್ತಾ ಇದ್ದೀರಿ. ಇದೆಲ್ಲ ನಿಜವಾಗಲೂ ಒಂದು ವರ ಅಂತಲೇ ನಾನು ನಮ್ಮ ಸಮಾಜಕ್ಕೆ ನಾನು ಭಾವಿಸಿದ್ದೀನಿ. ಈ ಒಂದು ನಿಮ್ಮ ಬಾಲ್ಯದಿಂದ ತಮ್ಮ ಜೀವನದ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ತಾವು ಯಾವ ಊರಿನವರು ಮತ್ತು ತಮ್ಮ ತಂದೆ ತಾಯಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮಸ್ಕಾರ, ನಾನು ಡಾಕ್ಟರ್ ಕೃಷ್ಣಮೂರ್ತಿ. ನನ್ನ ಪರಿಚಯನ ಚಿಕ್ಕ ಬಾಲ್ಯವಸ್ತಿಯಿಂದ ನಾನು ನಿಮಗೆ ವಿವರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಂದೊಂಥರ ದುಃಖದ ಪ್ರಾರಂಭ ಆದರೂ ಕೂಡ ನಾನು ಆಚೆಗೆ ಇಡೀ ಪ್ರಪಂಚಕ್ಕೆ ನಾನೊಂದು ಬೆಳಕು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಮುಂದುವರೆದವನು. ಅದಕ್ಕೆ ತಕ್ಕಂತೆ ನನಗೆ ಸೂಕ್ತವಾದಂತಹ ಒಂದು ಸಹಕಾರ ಎಲ್ಲದನ್ನು ನನಗೆ ಸಿಕ್ಕಿದ್ದು ನನ್ನ ಸ್ವಂತ ನನ್ನ ಜೊತೆಯಲ್ಲಿ ಬೆಳೆದಂಥ ಅಕ್ಕಂದ್ರಿಂದ. ಅವರೆಲ್ಲ ವಿದ್ಯಾವಂತರು, ಆದರೆ ನಮ್ಮ ತಂದೆ ಅಷ್ಟು ವಿದ್ಯಾವಂತರಲ್ಲ. ನಾವು ಹಾಸನದವರು. ಅಲ್ಲಿ 1924 ಗಡಿಯಾರದ ಅಂಗಡಿ ಇತ್ತು. ಅಲ್ಲಿ ನಮ್ಮ ತಂದೆಯವರು ವ್ಯಾಪಾರಸ್ಥರಾಗಿದ್ದರು. ಮನೆಯೊಳಗಡೆ ಹೆಣ್ಮಕ್ಳು ಜಾಸ್ತಿ, ನಾವು 3 ಜನ ಗಂಡು ಮಕ್ಕಳಿದ್ವಿ. ಹಾಗಾಗಿ ಗಂಡು ಮಕ್ಕಳು ಅಂಗಡಿಯಲ್ಲಿದ್ದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನನ್ನನ್ನು ಶಾಲೆ ಬಿಡಿಸ್ಬಿಟ್ರು. 7ನೇ ಕ್ಲಾಸಲ್ಲಿದ್ದಾಗ ನನ್ನನ್ನು ಶಾಲೆಯಲ್ಲಿ ಬಿಡಿಸ್ಬಿಟ್ಟು ಲೋಯರ್ ಸೆಕೆಂಡ್ರಿ ಅಂತಾರೆ.
ನನ್ನನ್ನು ಅಂಗಡಿಗೆ ಹಾಕಿಬಿಟ್ರು. ನನಗಿನ್ನು ಓದು ಅಂತ ಹೇಳೋರು ಇರಲ್ವಲ್ಲ ಅಂತ ಸಂತೋಷಕ್ಕೆ ನಾನು ಅಂಗಡಿಗೆ ಹೊರಟೋದೆ. ಇದಾದ ಮೇಲೆ ನನಗೆ ಹೀಗೆ 5 ವರ್ಷ ಅಲ್ಲೇ ನಾನು ಓಡಾಡಿಕೊಂಡು ಒಂಥರ ಚಿಕ್ಕ ಹುಡುಗರಿಗೆ ಏನು ಗೊತ್ತಾಗುತ್ತೆ, ಆದರೆ ನಮ್ಮ ತಾಯಿ ಮಾತ್ರ ಓದೋ ನಿನ್ನ ಜೀವನ ಹಾಳಾಗುತ್ತೆ ಅಂತ ಹೇಳ್ತಾನೆ ಇದ್ದರು. ನಮ್ಮ ಅಕ್ಕಂದರು ಕೂಡ ಹೇಳ್ತಿದ್ರು, ಆದರೆ ನನಗೆ ಅಷ್ಟೊಂದು ತಿಳಿತಾ ಇರಲಿಲ್ಲ. ನಾಗ 12 ವರ್ಷ ಆಗ ಆಮೇಲೆ ಅಂಗಡಿ ಒಳಗಡೆ ಹಾಗೆ ಇದ್ದಾಗ ಗಡಿಯಾರದ ಅಂಗಡಿ ಆದ್ದರಿಂದ ನನಗೆ ಗೊತ್ತಿಲ್ಲದೇ ಗಡಿಯಾರದ ರಿಪೇರಿ ಕಲ್ತ್ಕೊಂಡೆ ನಾನು. ಅದು ಇದು ಸಹಾಯ ಮಾಡ್ತಾ ಮಾಡ್ತಾ ನನಗೆ ಅದೊಂದು ಹೊಸದಾದಂತಹ ಒಂದು ಕಲಿಕೆಗೆ ಕಾರಣ ಆಯಿತು. ಇದೇ ಥರ ಇರುವಾಗ ನನ್ನ ಮನೆಗಳಲ್ಲಿ ನಮ್ಮ ಅಕ್ಕಂದ್ರೆಲ್ಲರೂ ತುಂಬ ಓದಿರೋರು, ಅವರು ಇಂಗ್ಲೀಷಲ್ಲಿ ಮಾತಾಡಿಕೊಂಡು ಅವ್ರು ನನ್ನ ಮಕ್ಕ ನೋಡಿ ನಗಾಡ್ತಾ ಇದ್ದರೆ ನನಗೆ ತುಂಬ ಕೋಪ ಬರೋದು. ಯಾತಕ್ಕೆ ಕೋಪ ಬರೋದು ಅಂತಂದರೆ ನಾನು ಕಲಿತ ನನ್ನನ್ನೇ ಬೈತಾ ಇದ್ದಾರೆ ಅವರು, ನನ್ನನ್ನು ಆಡ್ಕೋತಾ ಇದ್ದಾರೆ ಅಂತ ಹಂಗಿಸ್ತಾ ಇದ್ದಾರೆ ಅನ್ನೋ ಭಾವನೆಯಿಂದ ಅವ್ರಿಗೆ ಹಿಡ್ಕೊಂಡು ಹೊಡೆದ್ಬಿಡೋಣ ಅನ್ನೋಷ್ಟು ಸಿಟ್ಟು ಬರೋದು. ಯಾಕೆ ನನಗೆ ಇಂಗ್ಲೀಷ್ ಬರೋಲ್ಲ, ಇದೊಂದು ಕಾರಣದಿಂದ ನಾನು ಮುಂದಕ್ಕೆ ಹೋಗಬೇಕು ಅಂತ ಒಂದು ಮನಸ್ಸಲ್ಲಿ ಛಲ ಬಂತು. ಎರಡನೇದಾಗಿ ಒಂದು ದಿವಸ ಅಂಗಡಿಯಲ್ಲಿರುವಾಗ ನಮ್ಮ ತಂದೆಯವರು ಒಬ್ಬ ಗಿರಾಕಿ ಹತ್ರ ಈ ಕ್ಯಾಶ್ ಬಿಲ್ಲಿಗೆ ಸೈನ್ ಮಾಡಿಸ್ಕೊಂಡ್ರು. ಕ್ಯಾಶ್ ಬಿಲ್ಲಿಗೆ ಸೈನ್ ಮಾಡಿಸ್ಕೊಂಡಿದ್ದು ನಾನು ನಮ್ಮ ಅಣ್ಣ ಓದಿರೋನು, ಅವನು ಅಂಗಡಿಗೆ ಬರ್ತಿದ್ದ. ಇದು ತಪ್ಪು ಅಂತ ಹೇಳಿದೆ ನಾನು. ಅವರಿದ್ದರು ಓ ಅಂದ್ರೆ ಟೋನಾಗಿ ಬರೋಲ್ಲ, ಎದೆ ಸೆಳೆದ್ರೆ 2 ಅಕ್ಷರ ಇಲ್ಲ, ನೀನು ನನಗೆ ಹೇಳ್ತೀಯನು ಅಂತ ಆ ಗಿರಾಕಿ ಎದುರು ಹೊಡೆದ್ಬಿಟ್ರು. ಅದು ನನಗೆ ತುಂಬ ಒಂಥರ ಅವಮಾನ ಈ ಥರ ಆಗಿಬಿಟ್ಟು ಅದೇ ಕೊನೆ ದಿನ ಆಯಿತು. ನಾನು ತಿರ್ಗಿ ಅಂಗಡಿಗೆ ಹೋಗಲಿಲ್ಲ, ಅದೇ ಕೊನೆ ದಿನ ಆಯಿತು. ಅಲ್ಲಿಂದ ನಾನು ಬಂದು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಕೊನೆ ಅಕ್ಕ ನನಗೆ ತುಂಬ 2 ವರ್ಷ ದೊಡ್ಡವಳು, ಅವಳಿಗೆ ಬಂದು ಹೇಳಿದೆ, ಅವಳು ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ನನಗೆ ನೋಡಮ್ಮ ಈ ಥರ ಆಗೋಯಿತು ಅಂತ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯೋ, ನೀನು ಪ್ರೈವೇಟ್ ಒಳಗಡೆ ಸ್ಕೂಲಿಗೆ ಸೇರ್ಕೋ, ನಾನು ಹೇಳ್ಕೊಡ್ತೀನಿ ಇಂದು. ಅದ್ರ ಪ್ರಕಾರ ನಾನು ಓದ್ತಾ ಇದ್ದೆ ಶಾಲೆಗೆ ಹೋಗಿ, ಮೇನ್ ಮಿಡಲ್ ಸ್ಕೂಲ್ ಅಂತಿತ್ತು, ಅದಕ್ಕೆ BM ರೋಡಲ್ಲಿದೆ ಮಹಾಸನಲ್ಲಿ, ಅಲ್ಲಿ ಹೋಗಿ ಕೇಳಿದಾಗ ಪ್ರೈವೇಟ್ ಒಳಗಡೆ 1 ರೂಪಾಯಿ 14 ಕಾಣಿ ಕಟ್ಟಿದ್ರೆ 1960 ಇಸ್ವಿ, ಸೊ 1 ರೂಪಾಯಿ 14 ಕಾಣಿ ಕಟ್ಟಿದ್ರೆ ನೀನು ಪ್ರೈವೇಟಲ್ಲಿ ಕೂತ್ಕೋಬೋದು ಅಂದರು. ಆಗ ಪುಸ್ತಕಗಳೆಲ್ಲ ಕೊಡಿ ಸರ್, ಅದಕ್ಕೆ ಸಂಬಂಧಪಟ್ಟಿದ್ದು ಒಂದಕ್ಕೆ ಎಲ್ಲ ಪಠ್ಯ ಪುಸ್ತಕಗಳನ್ನು 8 ಪುಸ್ತಕ ಕೊಟ್ಟರು, ಅದಕ್ಕೆ 9 ರೂಪಾಯಿ ತೊಗೊಂಡ್ರು. ಅಷ್ಟು ಪುಸ್ತಕನೂ ನಮ್ಮ ಅಕ್ಕ ಓದಿ ಬರೀ ಪ್ರಶ್ನೆ ಉತ್ತರ ಇಷ್ಟನ್ನೇ 14 ದಿನಗಳಲ್ಲಿ ನನ್ನನ್ನು ತಯಾರು ಮಾಡಿದ್ಲು. 14 ದಿನದಲ್ಲಿ 5 ವರ್ಷದಿಂದ ಶಾಲೆ ಬಿಟ್ಟಿದ್ದವನು ಹಠ ಅನ್ನೋದು ಛಲ ಅನ್ನೋದು ಮನುಷ್ಯನಿಗೆ ಬೇಕು. ನಾನು ಆ ಥರ ಹಗಲು ರಾತ್ರಿ ಕಷ್ಟಪಟ್ಟು ಕಲಿತು 1st ಕ್ಲಾಸಲ್ಲಿ ಪಾಸ್ ಮಾಡಿದೆ. 1st ಕ್ಲಾಸಲ್ಲಿ ಪಾಸ್ ಮಾಡಿದ್ಮೇಲೆ ನಾನು ಸೆಂಟ್ ಜೋಸೆಫ್ ಸ್ಕೂಲ್ ಅಂತಿದೆ ಹಾಸನಲ್ಲಿ, ಅಲ್ಲಿ ಹೋಗಿ ಡಾಕ್ಟರ್ ಡಿಸೋಜಾ ಅಂತಿದ್ದರು ಹೆಡ್ ಮಾಸ್ಟರ್, ಅವ್ರ ಹತ್ರ ಹೋಗಿ ಕೇಳಿದ್ದಕ್ಕೆ ಇಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀಯಾ, ಇಂಗ್ಲೀಷ್ ಮೀಡಿಯಂ ಕೊಡ್ತೀನಿ ಬಾ ಅಂತ ಹೇಳಿ ಸೇರಿಸ್ಕೊಂಡ್ರು. ಅಲ್ಲಿಂದ ನಾನು ಶುರು ಆಯಿತು ನನ್ನ ಒಂದು ಜೀವನ. ನಮ್ಮಪ್ಪನಿಗೆ ನನಗೆ ಏನು ತಪ್ಪು ಮಾಡಿದ್ರು ಹಿಡ್ಕೊಂಡು ಹೊಡಿತಾಯಿದ್ರು ನನಗೆ, ಯಾಕೆಂದರೆ ಅಂಗಡಿಗೆ ಹುಡುಗ ತಪ್ಪೋದ್ನಲ್ಲ, ಕೈಗೆ ಬಂದಿದ್ದ ಹುಡುಗ ತಪ್ಪೋದ, ವಾಚ್ ರಿಪೇರಿ ಬೇರೆ ಕಲ್ತ್ಕೊಂಡಿದ್ದೆ. ಸೊ ಇದಾದಮೇಲೆ ತುಂಬಾ ನನಗೆ ಮುಂದಕ್ಕೆ ಹೋಗಬೇಕು ಓದಬೇಕು ಅನ್ನೋ ಆಸೆ ಆಗಿ, ಆ ಟೈಮ್ ಒಳಗಡೆ ನಾನು ಶಾಲೆ ಒಳಗಡೆ ಏನೇನು ಕಾರ್ಯಕ್ರಮ ಇತ್ತು ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಪ್ರತಿಯೊಂದು ಕಾರ್ಯಕ್ರಮಗಳು ಭಾಗವಹಿಸಿ ಕೊನೆಗೆ ನಾನು ಒಂದು ಸ್ಟೂಡೆಂಟ್ಸ್ ಯೂನಿಯನ್ದು ಒಂದು ಎಲೆಕ್ಷನ್ ಬಂತು, ಆ ಎಲೆಕ್ಷನ್ ಒಳಗೆ ನನ್ನನ್ನು ನಿಂತ್ಕೊ ಅಂತ ಹೇಳಿದರು. ಯಾಕೆಂದರೆ ನಾನು 5 ವರ್ಷ ಸ್ಕೂಲ್ ಬಿಟ್ಟಿದ್ನಲ್ಲ, ನಾನು ಸ್ವಲ್ಪ ದೊಡ್ಡವನ್ನ ಕಾಣಿಸ್ತಿದ್ದೆ, ಹಾಗಾಗಿ ನನ್ನನ್ನು ನಿಲ್ಲಿಸಿದ್ರು. ನನಗೆ ತುಂಬ ಓಟ್ ಬಂದು ನಾನು ಗೆದ್ದೆ. ಆವತ್ತಿಂದ ನಾನು ಸ್ಕೂಲ್ಗೆ ಲೀಡರ್ ಆದೆ. ಸ್ಕೂಲ್ ಲೀಡರ್ ಆದಮೇಲೆ ನನಗೆ ಒಂಥರ ಅದ್ಭುತವಾದಂತಹ ಒಂದು ಪ್ರೇರಣೆ ಸಿಕ್ತು. ಆ ಪ್ರೇರಣೆಯೊಳಗೆ ನಾನು ತುಂಬ ಆರ್ಟು, ಡ್ಯಾನ್ಸು, ಡ್ರಾಮಾ, ಪ್ರತಿಯೊಂದರೊಳಗೂ ಆಟ ಪಾಠಗಳಲ್ಲೆಲ್ಲ ನಾನು ಸೇರಿಕೊಂಡೆ. ಅಲ್ಲಿ 4 ಆಟಗಳದ್ದು ಒಂದು ಗುಂಪಿತ್ತು, ಬ್ಲೂ ಹೌಸ್, ರೆಡ್ ಹೌಸ್, ವೈಟ್ ಹೌಸ್, ಗ್ರೀನ್ ಹೌಸ್ ಅಂತ. ಆ ಗ್ರೀನ್ ಹೌಸ್ ಕ್ಯಾಪ್ಟನ್ ಆದೆ ನಾನು. ಹಾಗಾಗಿ ಇಡೀ ಇದರೊಳಗಡೆ ಇದ್ದಂಥ ಪ್ರೌಢಶಾಲೆಯಲ್ಲಿದ್ದಂಥ ಎಲ್ಲ ಇದಕ್ಕೆ ಟೀಚರ್ಗಳಿಗೆ ಮತ್ತು ಸ್ಟೂಡೆಂಟ್ಸ್ಗೆ ನಾನು ಬಹಳ ಮುಖ್ಯವಾದ CSK ಅಂತ ನನ್ನ ಹೆಸರು. ಹಾಗಾಗಿ ನಾನು ಅಲ್ಲೂ ಕೂಡ ಗೆದ್ದೆ. ಹಾಗಾಗಿ ಫಸ್ಟ್ ಬಂತು ಆ ಇದರೊಳಗಡೆ ಎಲ್ಲ ಟ್ರೋಫಿಗಳು, ಬೇಕಾದಷ್ಟು ಟ್ರೋಫಿಗಳು ಬಂದವು. SLC ಒಳಗಡೆ ನಾವು ಒಂದು 8 ಜನ ಇದ್ವಿ, ಒಬ್ಬ ಹುಡುಗ 8th ರ್ಯಾಂಕ್ ತೊಗೊಂಡ, ನಾವೆಲ್ಲರೂ SLC 1st ಕ್ಲಾಸ್ ಪಾಸ್ ಮಾಡಿದ್ವಿ. ಆ ಕಾಲಕ್ಕೆ SLC 1st ಕ್ಲಾಸ್ ಪಾಸ್ ಆಗೋದಂದ್ರೆ ತುಂಬ ಇದೆ, ಈಗ ತುಂಬ ಪರ್ಸೆಂಟೇಜ್ ತೊಗೊಳ್ತಾರೆ ಮಕ್ಕಳು. ಹೌದು, ಆ ಕಾಲಕ್ಕೆ ಪರ್ಸೆಂಟೇಜ್ ತೊಗೊಳೋದು 1st ಕ್ಲಾಸ್ ಒಂಥರ ಬಹಳ ಗ್ರೇಟ್. ಆಗ ಪೇಪರ್ ಒಳಗಡೆ ಇದು ಬರ್ತಾ ಇತ್ತು, ರಿಸಲ್ಟ್ ಬರ್ತಾ ಇತ್ತು ನ್ಯೂಸ್ ಪೇಪರಲ್ಲಿ. 1st-3rd ಕ್ಲಾಸ್ ನೋಡದೆ ಇರಲಿಲ್ಲ,
ಸೆಕೆಂಡ್ ಕ್ಲಾಸ್ ನೋಡದೆ ಇರಲಿಲ್ಲ, ಅಯ್ಯೋ ಫೇಲ್ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಫಸ್ಟ್ ಕ್ಲಾಸಲ್ಲಿತ್ತು. ಸೊ ಅಲ್ಲಿಂದ ಶುರು ಆಯಿತು. ಆಮೇಲೆ ನಾನು ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಇದೆ ಹಾಸನಲ್ಲಿ, ಗೌರ್ಮೆಂಟ್ ಕಾಲೇಜು, ಅಲ್ಲೇ ಪಿ ಯು ಸಿಗೆ ಸೇರಿಕೊಂಡು ಪಿ ಯು ಸಿ ಒಳಗೆ ತಿರ್ಗಾ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಆಗ ನನಗೇನು ಅಂದರೆ ತುಂಬ ಆಸೆ ಇದ್ದದ್ದು ಅಂದರೆ ಒಂಥರ ತುಡಿತಾ ಇತ್ತು ನಾನು ಎಂ ಬಿ ಬಿ ಎಸ್ ಓದಬೇಕು ಅಂತ. ಅಷ್ಟೊಂದು ಮಾರ್ಕ್ಸ್ ತೊಗೊಂಡು ಐ ಹ್ಯಾಡ್ ಟೇಕನ್ ಮೋಸ್ಟ್ಲಿ 89%. ಆಗಿನ ಕಾಲದಲ್ಲಿ 89% ಸೊನ್ನೆ ಅಲ್ಲ. ಮಣಿಪಾಲ್ ಮೆಡಿಕಲ್ ಕಾಲೇಜ್ ಒಳಗಡೆ ಗೌರ್ಮೆಂಟ್ ಸೀಟನ್ನು ಅಲಾಟ್ ಆಯಿತು ನನಗೆ. ಆಗ 24,000 ರೂಪಾಯಿ ಕಟ್ಟಬೇಕಾಗಿತ್ತು. ನಮ್ಮ ತಂದೆ 1 ರೂಪಾಯಿ ಕೊಡಲ್ಲ, ನೀನು ಮನೆ ಬಿಟ್ಟು ಹೋಗು ಅಂದರು. ಹಾಗಾಗಿ ನನಗೆ ಒಂಥರ ತುಂಬ ಡಿಸ್ಕರೇಜ್ ಆಯಿತು. ಆಗ ನಮ್ಮ ಅಣ್ಣ ಇದ್ನಲ್ಲ, ಅವನಿದ್ದವನು, ನಾನು ನಿನಗೆ ಓದಿಸ್ತೀನಿ ಕಣೋ, ಯಾವುದಾದ್ರು ಬೇರೆ ಟ್ರೈ ಮಾಡು ಅಂದ. ಆಗ ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ನಾನು ಅಪ್ಲೈ ಮಾಡಿದ್ದೆ. ಇನ್ನೂ ಬೇಕಾದಷ್ಟು ವೆಟರ್ನರಿ ಎಲ್ಲದಕ್ಕೂ ಸಿಕ್ಕಿತ್ತು. ಆದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ನನಗೆ ಅವನು ಕಳಿಸ್ಕೊಟ್ಟ. 4 ವರ್ಷ ಹಾಸ್ಟೆಲಲ್ಲಿದ್ದು ನಾನು ಓದ್ದೆ. ಅಲ್ಲಿ ನಾನು ಡಿಸ್ಟಿಂಕ್ಷನಲ್ಲಿ ಇಡೀ ಸ್ಟೇಟ್ಗೆ 3rd ಆಗಿ ಪಾಸ್ ಆದೆ ನಾನು. ಬಿ ಎಸ್ ಸಿ ಎ ಜಿ ಆದಮೇಲೆ ತಿರ್ಗಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಒಳಗಡೆ ನಾನು ಎಮ್ ಎಸ್ ಸಿಗೆ ಟ್ರೈ ಮಾಡಿದಾಗ ಪ್ಲಾಂಟ್ ಬ್ರೀಡಿಂಗ್ ಆ್ಯಂಡ್ ಜೆನೆಟಿಕ್ಸ್ ಓದಬೇಕು ಅಂತ ಇಷ್ಟ ಆಯಿತು. ನಾನು ತುಂಬ ಚಿಕ್ಕ ವಯಸ್ಸಿಂದ ಸೈಂಟಿಸ್ಟ್ಗಳ ಇದನ್ನು ಕತೆಗಳನ್ನು ಓದ್ತಾ ಇದ್ದೆ. ನಮ್ಮ ಅಕ್ಕನೂ ಹೇಳ್ತಾ ಇರೋಳು, ಆ ಸೈಂಟಿಸ್ಟ್ಗಳ ಕತೆಗಳನ್ನು ಓದಿ ಓದಿ ನಾನು ಸೈಂಟಿಸ್ಟ್ ಆಗಬೇಕು ಅಂತ ಆಸೆ ಆಗ್ತಾ ಇತ್ತು. ಇದೇ ಜೊತೆಗೆ ನಾನು ಹೈಸ್ಕೂಲಲ್ಲಿದ್ದಾಗ 9th ಸ್ಟ್ಯಾಂಡರ್ಡಲ್ಲಿ ಒಂದು ನಾನ್ ಡಿಟೈಲ್ ಇತ್ತು, ಇಂಗ್ಲೀಷ್ ನಾನ್ ಡಿಟೈಲ್. ಆ ನಾನ್ ಡಿಟೈಲ್ ಏನು ಅಂತ ಕೇಳಿದ್ರೆ ದಿ ಗ್ರೇಟ್ ಜೀನಿಯಸ್ ಆಫ್ ದಿ ವರ್ಲ್ಡ್ ಅಂತ. ಅವ್ರು ಯಾರು ಅಂದರೆ ಲಿಯೋನಾರ್ಡೋ ಡ್ಯಾವಿಂಚಿ. ಅವನಿಗೆ ಬರೆದಿರೋಂತಹ ಜ್ಞಾನ ಇಲ್ಲ, ಎಲ್ಲ ಕಲಿಕೆ ಇದೆ ಅವನಿಗೆ. ಅಂಥ ದೊಡ್ಡ ಮನುಷ್ಯನ ಥರ ನಾನಾಗಬೇಕು ಅಂತ ಒಂದು ಪ್ರೇರಣೆ ಬಂದುಬಿಡ್ತು. ಆ ಪ್ರೇರಣೆಗೂ ನಮ್ಮ ಅಕ್ಕ ನನಗೆ ಸಹಾಯ ಮಾಡಿದ್ದಕ್ಕೂ, ನಮ್ಮ ಅಣ್ಣ ಓದಿಸ್ತೀನಿ ಅಂತ ಹೇಳಿದ್ದಕ್ಕೂ, ನಾನು ಎಲ್ಲ ಕಡೆಲ್ಲೂ ಹೈ ಲೆವೆಲ್ ಇದು ತೊಗೊಂಡಿದ್ದಕ್ಕೂ, ಮಾರ್ಕ್ಸ್ ತೊಗೊಂಡಿದ್ದಕ್ಕೂ ತುಂಬ ಒಳ್ಳೆ ಪ್ರೇರಣೆ ಸಿಕ್ಕಿ ನಾನು ಎಮ್ ಎಸ್ ಸಿಗೆ ಓದ್ತೀನಿ ಅಂದರೆ ಕಳಿಸ್ಲಿಲ್ಲ. ನಮ್ಮ ಅಣ್ಣನ ಕೈಲಿ ಆಗೋಲ್ಲಪ್ಪ, ಫೈನಾನ್ಷಿಯಲಿ ಆಗೋಲ್ಲ ಅಂತ. ಸೊ ಆಗ ಅಗ್ರಿಕಲ್ಚರ್ ಒಳಗಡೆ ನಾನು ಓದೋಣ ಅಂತ, ರಿಸರ್ಚ್ ಮಾಡಬೇಕು ಅಂತ ಇಷ್ಟ ಆಯಿತು. ಬೆಂಗಳೂರೊಳಗಡೆ ಹೋಗಿ ಅಗ್ರಿಕಲ್ಚರ್ ಕಾಲೇಜ್ ಒಳಗಡೆ ರಿಸರ್ಚ್ ವಿಂಗಲ್ಲಿ ಹೋಗಿ ಎಮ್ ಪಿ ಪಾಟೀಲ್ ಅಂತಿದ್ದಾರೆ, ಅವ್ರನ್ನ ಕೇಳಿದ್ದಕ್ಕೆ ನೀನು ಹೋಗ್ತೀಯ ಬಿಜಾಪುರಕ್ಕೆ, ಆ ಬಿಜಾಪುರದೊಳಗಡೆ ನಿನಗೆ ಸೀನಿಯರ್ ರಿಸರ್ಚ್ ಅಸಿಸ್ಟೆಂಟಾಗಿ ಡ್ರೈಲ್ಯಾಂಡ್ ಅಗ್ರಿಕಲ್ಚರಲ್ಲಿ ಕೊಡಿಸ್ತೀನಿ ಅಂದರು. ಹೋದೆ, ಬಹಳ ಕಷ್ಟಪಟ್ಟು ಕೆಲಸ ಮಾಡಿದೆ ಅಲ್ಲಿ. ಆದರೆ ರಿಸರ್ಚ್ದು ರಿಸಲ್ಟ್ ಬರೋಕ್ಕೆ ಮುಂಚೆನೇ ಪ್ರಿಂಟ್ ಆಗಿಬಿಟ್ಟಿರೋದು ಎಲ್ಲದು. ಯಾತಕ್ಕೆ ಹೀಗೆ ಅಂತ ಕೇಳಿದ್ರೆ ಎಲ್ಲ ಕುಕ್ ಮಾಡಿ ಬರೆದು ಬಿಟ್ಟರು ಅವರು, ರಿಸರ್ಚೇ ಮಾಡ್ತಾ ಇರಲಿಲ್ಲ, ಎಲ್ಲ ಸುಮ್ಮನೆ ಕೂ ಜಾಗದಲ್ಲಿ ಬರೆದು ಬಿಡೋದು ಅದು ಹಂಗೆ ಇದು ಹಿಂಗೆ ಅಂತ. ನಾನು ಅವ್ರ ಹತ್ರ ಜಗಳ ಆಡ್ತಿದ್ದೆ. ಹಾಗಾಗಿ ನನಗೆ ಅಲ್ಲಿ ಯಾಕೋ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆ ರಿಸರ್ಚ್ ಬಿಟ್ಟುಬಿಟ್ಟೆ. ಅಲ್ಲಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗಡೆ ನನಗೆ ಕೆಲಸ ಸಿಕ್ತು. ಟೆಂಪರರಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ನನಗೆ ಸಿಕ್ತು, ರಾಣಿಬೆನ್ನೂರೊಳಗೆ, ಧಾರವಾಡ ಡಿಸ್ಟ್ರಿಕ್ಟು. ಅಲ್ಲಿ ನಾನು ಬಿ ಡಿ ಓ ಆಫೀಸ್ ಒಳಗಡೆ 3 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಏನು ಅಂದರೆ ರೈತರಿಗೆ ನೇರವಾದಂಥ ಸಂಪರ್ಕ ಇರೋದು, ರೈತರಿಗೆ ಸಹಾಯ ಮಾಡೋವಂಥದ್ದು. ಟೆಕ್ನಿಕಲಿ ನಾನು ತುಂಬ ಸೌಂಡ್ ಇದ್ದೆ, ಎಲ್ಲರಿಗೂ ಮನೆ ಬಾಗಿಲಿಗೆ ಹೋಗಿ ಹೆಲ್ಪ್ ಮಾಡೋದು, ನಡೆದು ಹೋಗುವೆ 6-6 ಕಿಲೋಮೀಟ್ರು ಎಲ್ಲ, ಈ ಥರ ಎಲ್ಲ ಸಹಾಯ ಮಾಡಬೇಕು ಅಂಥೇಳಿ. ನಮ್ಮ ದೇಶದೊಳಗಡೆ ಒಂದೊಂದು ಕಾಳು ಬೆಳೆಯೋದೆಷ್ಟು ಕಷ್ಟ ಇದೆ ಅಂತ ನನಗೆ ನಮ್ಮ ಟೀಚರ್ಗಳು ಹೇಳ್ಕೊಟ್ಟಿದ್ದರು, ಡಾಕ್ಟರ್ ಬೊಮ್ಮೇಗೌಡ ಅಂತ ನಾನು ಇಷ್ಟೊತ್ತಲ್ಲಿ ಜ್ಞಾಪಿಸ್ಕೋಬೇಕು. ಅವರೆಲ್ಲ ಹೇಳ್ಕೊಟ್ಟಿದ್ದರಿಂದ ನಾನು ರೈತರುಗಳಿಗೂ ಹೇಳ್ತಾ ಇದ್ದೆ, ಇದನ್ನು ಒಂದೊಂದು ಕಾಳು ಬಹಳ ತುಂಬ ಮುಖ್ಯನಪ್ಪ. ಆ ಥರ ಆಗ್ತಿರುವಾಗ ಒಂದು ದಿವಸ ಒಬ್ಬ ರೈತ, ನಾನು ಸಾಲ ತೊಗೊಂಡಿದ್ದೀನಿ 10 ಲಕ್ಷ, ಬೋರ್ವೆಲ್ ಒಣಗೋಗ್ಬಿಡ್ತು, ನಂದು ಕಾಟನ್ ಬೆಳೀತಾರೆ ಅಲ್ಲೆಲ್ಲ ಹತ್ತಿ ಒಣಗೋಗ್ತಾ ಇದೆ ಸರ್, ನಾನೇನು ಮಾಡಲಿ, ನನ್ನ ಪಾದ ಹಿಡ್ಕೊಂಬಿಟ್ಟ, ನಾನೇನು ಮಾಡೋದು. ಆಗ ನಾನು ನಾನು ಅಗ್ರಿಕಲ್ಚರ್ ಓದ್ತಿರೋವಾಗಲೇ ಕೆಲವೆಲ್ಲ ಕಲ್ತಿದ್ದೆ. ಅಂಥದ್ದು ಒಂದೇನು ಅಂದರೆ ಕಾಸ್ಮಿಕ್ ಹೀಲಿಂಗ್ ಅಂತ. ಆ ಕಾಸ್ಮಿಕ್ ಹೀಲಿಂಗ್ ಅಂತ ಅನ್ನೋದನ್ನು ನಾನು ಕಲ್ತಿದ್ನಲ್ಲ, ಅದ್ರ ಜೊತೆಗೆ ಸಬ್ಕಾನ್ಷಿಯಸ್ ಮೈಂಡ್ ಅಂತ, ಸುಪ್ತ ಮನಸ್ಸು ಅಂತ, ಇದೆರಡೂ ನಾನು ಕಲ್ತಿದ್ನಲ್ಲ, ನಾನು ನಡಿ ಬರ್ತೀನಿ ಹಿಂದೆ. ಅಲ್ಲಿ ಹೋಗ್ಬಿಟ್ಟಿದೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗ್ಬಿಟ್ಟು, ಈ ಒಂದು ಜಾಗದೊಳಗೆ ಮಳೆ ಸುರಿತಾ ಇದೆ, ಈ ಒಂದು ಇವನು ನಿಜವಾಗ್ಲೂ ಸತ್ಯವಾಗಿ ಇದ್ದರೆ ಇವನ ಬೆಳೆ ಹಾಳಾಗ್ದಂಗೆ ಈ ಒಂದು ಸುಪ್ತ ಮನಸ್ಸು ಕಾಪಾಡ್ತಾ ಇದೆ ಅಂತ. ಅವನು ಸುಪ್ತ ಮನಸ್ಸನ್ನ ನಾನು ಕಂಟ್ರೋಲಿಗೆ ತೊಗೊಂಡು ಹಿಪ್ನೋಟೈಸ್ ಮಾಡಿ ಆ ಜಾಗನೆಲ್ಲ ಪೂರ್ತಿ ಶೀಲ್ಡ್ ಮಾಡಿ ಕಾಸ್ಮಿಕ್ ಹೀಲಿಂಗ್ ಮಾಡಿ ನೀಲಿ ಬಣ್ಣದ ಒಂದು ದೊಡ್ಡದಾದಂತಹ ಒಂದು ಪ್ರದೇಶನ ನಮ್ಮ ಮಾನಸಿಕವಾಗಿ ರೆಡಿ ಮಾಡಿ ಕೂತ್ಕೊಂಡೆ. ಆಯ್ತಪ್ಪ ನಿನಗೆ ಹೆಲ್ಪ್ ಆಗುತ್ತೆ ಬಿಡು, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೋದೆ. ನೆಕ್ಸ್ಟ್ ಡೇ ಬಂದ, ಏನು ಮಾಡಿದ್ರಿ ಸರ್ ನೀವು,
ಆಶ್ಚರ್ಯಕರವಾಗಿದೆ. ರಾತ್ರಿ 3 ಗಂಟೆಗೆ ಮಳೆ ಶುರು ಆಗಿದ್ ಬೆಳಗಿನ ಜಾವ 5 ಗಂಟೆವರೆಗೂ 2.5 ಗಂಟೆ ಸುರಿದಿದೆ. ಕಾಲ್ ಇಡಕ್ಕಾಗಲ್ಲ, ಎಲ್ಲದನ್ನು ಒದ್ದೆ ಆಗಿಬಿಟ್ಟಿದೆ. ಅದು ಏನು ಸರ್ ಮಾಡಿದ್ರಿ? 1.5 ಎಕರೆಗೆ ಮಾತ್ರ ಮಳೆ ಆಗಿದೆ. ಇದು ಸ್ವಲ್ಪ ಆಶ್ಚರ್ಯ ಅಲ್ವಾ ಸರ್? ನನಗೂ ಆಶ್ಚರ್ಯ. ಸೊ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ಅಂತ ಅದ್ಭುತ ಅನ್ನೋದು ನನಗೆ ಅವತ್ತು ನನಗೆ ಆಶ್ಚರ್ಯ ಆಯಿತು. ಡಾಕ್ಟರ್ ಕಾಮತ್ ಅನ್ನೋರು ನಮಗೆ ಹೇಳಿಕೊಟ್ಟಿದ್ರು. ಅಲ್ಲಿಂದ ನನಗೆ ಇದೊಂದೇ ಅಲ್ಲ, ಪ್ರಪಂಚದೊಳಗೆ ಲಿಯೋನಾರ್ಡೋ ಡಾವಿಂಚಿ ಯಾವ ಕಷ್ಟೆಲ್ಲ ಕಲಿತ, ಅದನ್ನು ನಾನು ಕಲಿಬೇಕು ಅಂತ ಹೇಳಿ ಅಲ್ಲಿಂದ ಶುರು ಆಯಿತು ನೋಡಿ. ಅಗ್ರಿಕಲ್ಚರು, ಮ್ಯಾಗ್ನೆಟೋಥೆರಪಿ, ಕಾಸ್ಮಿಕ್ ಹೀಲಿಂಗು, ಪ್ರಾಣಿಕ್ ಹೀಲಿಂಗು, ಈ ಥರ ರೈಕಿ, ಈ ಥರ ಹತ್ತಾರು, ಅದಕ್ಕೆ ಎನರ್ಜಿ ಹೀಲಿಂಗ್ ಅಂತಾರೆ. ಆ ಎನರ್ಜಿ ಹೀಲಿಂಗ್ ಅಂದರೆ ಇಲ್ಲಿ ಯಾವ ಥರ ಔಷಧಿ ಇರಲ್ಲ, ಕೇವಲ ಔಷಧಿರಹಿತವಾದಂತಹ ಚಿಕಿತ್ಸಾ ಪದ್ಧತಿಗಳಲ್ಲಿ ಒಂದು. ಇನ್ನೊಂದು ಟಚ್ ಥೆರಪಿ, ಮುಟ್ಟಿದ್ರೆ ವಾಸಿ ಆಗುತ್ತೆ. ಇನ್ನೊಂದೇನು ಮೈಂಡ್ ಥೆರಪಿ, ಸುಮ್ಮನೆ ಮನಸ್ಸಿನಿಂದಲೇ ನೇನು ಕಾಯಿಲೆ ವಾಸಿ ಆಗ್ತಾ ಇದೆ, ಥಾಟ್ಸ್ಗಳನ್ನು ಕೊಡುವಂಥದ್ದು, ಅದು ಟೆಲಿಪತಿ ಅಂತ, ಥಾಟ್ ಪವರ್ ಅಂತ. ಈ ಥರದ್ದೆಲ್ಲದೂ ನಾನು ಭಾಳ ಕಲಿಯೋಕೆ ಶುರು ಮಾಡಿಬಿಟ್ಟೆ. ಈಗ ನಾವೆಲ್ಲರೂ ಒಂದು ಅಪಾರವಾದಂತಹ ನಂಬಿಕೆ ಇಟ್ಕೊಂಡಿದ್ದೀವಿ ನೀವೇನೇನು ವಿಚಾರಗಳನ್ನು ಹೇಳಿದ್ದೀರಿ ಅಂತ. ಆದರೆ ನಾವು ಈಗ 21ನೇ ಶತಮಾನದಲ್ಲಿದ್ದೀವಿ. ವಿಜ್ಞಾನ ಅನ್ನುವಂಥದ್ದು ದಯಮಾಡಿ ತಾವು ತಪ್ಪಾಗಿ ಭಾವಿಸಬಾರದು. ಯಾಕೆಂದರೆ ಸತ್ಯ ಸಂಗತಿ ವಿಜ್ಞಾನಕ್ಕೂ ಈಗಿನ ಯಂಗ್ಸ್ಟರ್ಸ್ಗಳೇನಿದ್ದಾರೆ ಎಲ್ಲವೂ ಸತ್ಯಕ್ಕೆ ವಿಜ್ಞಾನಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಈಗ ಆಧುನಿಕ ವಿಜ್ಞಾನಕ್ಕೂ ತಾವು ಹಲವಾರು ವಿಚಾರಗಳನ್ನು ಹೇಳಿದ್ರಿ, ಆಧ್ಯಾತ್ಮದ ಬಗ್ಗೆ ತಾವು ಹೇಳಿದ್ರಿ, ಇವು ಎರಡಕ್ಕೂ ಸಂಬಂಧ ಇದೆ ಅಂತ ನಾನು ನಂಬಿದ್ದೀನಿ. ನಮ್ಮ ಪ್ರೇಕ್ಷಕರಿಗೆ ನಮ್ಮ ಬಸವ ಟಿ ವಿ ಅನ್ನುವಂಥದ್ದು ಏನಪ್ಪ ಅಂದರೆ ನಮ್ಮದು ಸೈಂಟಿಫಿಕ್ ಚಾನಲ್. ನಾವು ಯಾವುದೇ ಮೂಢನಂಬಿಕೆಗಳಿಗೆ ಒಂದಿಷ್ಟು ನಾವು ಎಂಟರ್ಟೈನ್ ಮಾಡಲ್ಲ. ನಾವು ಬಸವಣ್ಣನವರ ತತ್ವಗಳನ್ನು ಪಾಲಿಸ್ತಾ ಇದ್ದೀವಿ. ಬಸವಣ್ಣನವರು ದೇಹವೇ ದೇಗುಲ ಅಂತ ಹೇಳಿದವರು. ಯಾವುದೇ ಕಾರಣಕ್ಕೂ ಗುಡಿ ಗೋಪುರಗಳನ್ನು ಅವರು ಒಪ್ಪಲಿಲ್ಲ, ಆದರೆ ಭಕ್ತಿಯನ್ನು ಒಪ್ಪಿದ್ರು. ನೀವು ತಿಳ್ಕೊಂಡಿರುವಂಥ ಆಧ್ಯಾತ್ಮ ಮತ್ತು ರೇಖೆ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಇವುಗಳಿಗೂ ನೀವು ವಿಜ್ಞಾನಕ್ಕೂ ಒಂದಿಷ್ಟು ಸಂಪರ್ಕವನ್ನು ಕಲ್ಪಿಸ್ತಾ ನಮ್ಮ ಬಹಳಷ್ಟು ಜನ ಪ್ರೇಕ್ಷಕರಿಗೆ ಆ ವಿಚಾರ ಗೊತ್ತಿಲ್ಲ. ನಾನು ಗೊತ್ತಿಲ್ಲ ಅನ್ನುವಂತಹ ಒಂದು ಸ್ಥಳದಲ್ಲೇ ನಿಂತ್ಕೊಂಡು ಕೇಳ್ತಾ ಇದ್ದೀನಿ. ಅದನ್ನು ಸಂಕ್ಷಿಪ್ತವಾಗಿ ಇವೆರಡಕ್ಕೂ ವಿಜ್ಞಾನಕ್ಕೂ ತಾವು ತಿಳ್ಕೊಂಡಿರುವಂತಹ ವಿಚಾರಗಳಿಗೂ ಒಂದಿಷ್ಟು ಏನಾದ್ರು ಸಾಕ್ಷಿ ಮಾತಿನಲ್ಲಿ ಹೇಳುವಂಥದ್ದು ಹೇಳ್ಬೋದಾ? ಅದನ್ನು ಸಂಪರ್ಕಿಸ್ಬೋದಾ? ಅವೆರಡನ್ನು ಕನೆಕ್ಟ್ ಮಾಡಿಸ್ಬೋದಾ? ಖಂಡಿತವಾಗಲು. ಇದನ್ನು ನಾವು ನಮ್ಮ ನೋಡುಗರಿಗೆ ಖಂಡಿತವಾಗಲೂ ತಿಳಿಸಲೇಬೇಕು. ಯಾಕೆ ಅಂತ ಕೇಳಿದ್ರೆ, ನಮ್ಮ ಇಡೀ ಪ್ರಪಂಚ ತಗೊಂಡ್ರೆ ಭಾರತ ಒಂದು ಆಧ್ಯಾತ್ಮಿಕ ತವರೂರು ಅಂತ ಕರೀತಾರೆ. ಹೌದು. ಸೊ ಇದು ಆಧ್ಯಾತ್ಮಿಕ ತವರೂರು ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ನಮ್ಮ ಋಷಿ ಮುನಿಗಳು ಹಿಂದೆ ವೇದ ಉಪನಿಷತ್ತು ಇದೆಲ್ಲ ಪ್ರಪಂಚದೊಳಗೆ ಏನೇನು ಆಧ್ಯಾತ್ಮಿಕವಾಗಿದೆ ಅದೆಲ್ಲ ಹುಟ್ಟಿರೋದೇ ನಮ್ಮ ದೇಶದಲ್ಲಿ, ನಮ್ಮ ನಾಡಲ್ಲಿ. ಚೈನಾ ದೇಶದವ್ರು ಹೇಳ್ತಾರೆ, ಅಕಸ್ಮಾತ್ ಏನಾದರೂ ನಾವು ಆಧ್ಯಾತ್ಮ ಅನ್ನೋದನ್ನು ನೋಡಬೇಕು ಅಂದರೆ ಒಂದು ಸತಿ ಏನಾದ್ರು ಭಾರತ ದೇಶದ ನೆಲನೊಂದ್ಸತಿ ಕಾಲಲ್ಲಿ ಮುಟ್ಟಬೇಕು ನಾವು, ಆಗ ನಾವು ನಮ್ಮ ದೇವರ ಹತ್ತತ್ರ ಹೋಗ್ತೀವಿ ಅಂತ ಒಂದು ನಾಣ್ಣುಡಿ ಇದೆ ಅವರಲ್ಲಿ. ಹೌದು ಸರ್. ಹಿಸ್ಟ್ರಿನಲ್ಲಿ ಹುವಾನ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಚೈನಾದಿಂದ ಬಂದಿದ್ದ. ಅವನು ಇಲ್ಲಿನ ದೇಶವನ್ನು ನೋಡಿ, ಇಲ್ಲಿನ ಎಲ್ಲ ಪರಂಪರೆಯನ್ನು ನೋಡಿ ಚೈನಾದಲ್ಲೂ ಬರೆದಿದ್ದಾನೆ. ಈಗಲೂ ಇತಿಹಾಸದಲ್ಲಿ ಉದಾಹರಣೆಯಾಗಿದೆ. ಈ ಥರ ಇರೋದ್ರಿಂದ ಇಲ್ಲಿ ನೇರವಾಗಿ ವಿಜ್ಞಾನಕ್ಕೂ ಆಧ್ಯಾತ್ಮಕ್ಕೂ ಇರುವಂತಹ ಒಂದು ಸಂಪರ್ಕ ಏನು ಅನ್ನೋದನ್ನು ನೀವು ಪ್ರಶ್ನೆ ಮಾಡಿದ್ದೀರಿ. ಅದಕ್ಕೆ ನನ್ನ ನೋಡುಗರಿಗೂ ನಿಮಗೂ ತಿಳಿಸ್ತಾ ಇದ್ದೀನಿ. ನಮ್ಮ ಒಂದು ವಿಜ್ಞಾನ ಅಂತ ಅನ್ನೋದು ಹೇಗೆ ಹುಟ್ಟಿತು ಅಂತಂದರೆ, ಇದು ಹಿಂದೆ ಒಂದು ಪದಾರ್ಥಕ್ಕೆ ಇನ್ನೊಂದು ಪದಾರ್ಥನ ಬೆರೆಸ್ತಾ ಹೋಗ್ಬಿಡಿ, ಪ್ರಪಂಚದಲ್ಲಿ ಏನೇನಿದೆಯೋ ಅದೆಲ್ಲ ಒಂದು ದಿವಸ ಎಲ್ಲದೂ ಬೆರೀತಾ ಬೆರೀತಾ ಚಿನ್ನ ಹೊರಗೆ ಬಂದ್ಬಿಡುತ್ತೆ. ದಿ ಮೆಟೀರಿಯಲ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಗೋಲ್ಡ್ ಅಂತ ಹೇಳಿ ಒಬ್ಬರು ವಿಜ್ಞಾನಿ ಯಾರೋ ಒಬ್ಬರು ಹೇಳಿದ್ರು ಅಂತ ಪ್ರಪಂಚದೊಳಗಡೆ ಶುರು ಆಯಿತು ಈ ಒಂದು ಹೋರಾಟ. ಯಾವಾಗ ಚಿನ್ನ ಸಿಗುತ್ತೆ ಅಂತ ಗೊತ್ತಾಯಿತು, ಪ್ರತಿಯೊಬ್ಬರು ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿ ಮಾಡಿ ಅಲ್ಲಿಂದ ಶುರು ಆಯಿತು ನೋಡಿ ಕೆಮಿಸ್ಟ್ರಿ, ರಾಸಾಯನಿಕ ವಿಜ್ಞಾನ. ಸೊ ರಾಸಾಯನಿಕ ಶಾಸ್ತ್ರ ಅನ್ನೋದು ಹುಟ್ಟೋಕ್ಕೆ ಶುರು ಆಯಿತು. ಅಲ್ಲಿಂದ ಏನಾಯಿತು, ವೈ, ವಾಟ್, ವೆನ್, ವೇರ್, ವಿಚ್, ಹೌ ಅನ್ನೋ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕಂಡುಹಿಡಿಯೋದೇ ವಿಜ್ಞಾನ. ಹೌದು. ವಿಜ್ಞಾನದೊಳಗೇನೋ ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ. ಸೊ ಈ ಥರ ಹುಡುಕ್ತಾ ಹೋದರೆ ಅದ್ರ ನಿಜಾಂಶ ಅದರೊಳಗಿದೆಯಾ ಅಂತ ಹುಡುಕೋದು. ಅಲ್ಲಿಗೆ ಅದು ದಟ್ ಈಸ್ ಸೀಯಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್ ಅಂತ. ಇದೆರಡು ಬಿಟ್ಟರೆ ಇನ್ನೇನೂ ಇಲ್ಲ ವಿಜ್ಞಾನದಲ್ಲಿ. ಏನು ಕಣ್ಣಲ್ಲಿ ಕಾಣಲ್ವೋ ಅದಿಲ್ಲ. ಯಾವುದು ಯಾವುದು ನೀನು ಹೇಳೋಕ್ಕೆ ಹೋಗ್ತೀಯೋ ಅದನ್ನು ತೋರಿಸು. ಹೌದು. ಈ ಥರ ಒಂದು ವಿಜ್ಞಾನದ ಒಂದು ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಆಗಿರುತ್ತೆ. ಆದರೆ ಆಧ್ಯಾತ್ಮಿಕ ವಿಜ್ಞಾನ ಇದೆಲ್ಲದಕ್ಕೂ ಬಹಳ ಬದಲು. ಆಧ್ಯಾತ್ಮ ಅನ್ನೋದೇನು ಅಂದರೆ ಯಾರಿಗೂ ಕಾಣಲ್ಲ, ಕಣ್ಣಿಗೆ ಕಾಣಲ್ಲ, ಆದರೆ ಇದೆ ಅಂದರೆ ಅನುಭವಕ್ಕೆ ಬರುತ್ತೆ.
ಅದು ಅನುಭವಕ್ಕೆ ನಾವು ಪ್ರಯತ್ನ ಮಾಡಿದ್ರೂ ಬರುತ್ತೆ, ತಾನೇ ಬರಲ್ಲ. ಹಾಂ, ಇಂಥದ್ದು ಒಂದೇನು ಅಂತ ಕೇಳಿದ್ರೆ, ಈಗ ನಾನೊಂದು ಎರಡು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ಕೆಂಡ ಇದೆ, ಬೆಂಕಿ. ಆ ಬೆಂಕಿ ಇದೆ ಅನ್ನೋದು ನಮ್ಗೆ ಹೆಂಗೆ ಕಾಣುತ್ತೆ? ಕಣ್ಣಿಂದ ನೋಡೋದ್ರಿಂದ ಅದು ಕೆಂಪಗಿರೋದ್ರಿಂದ ಕಾಣುತ್ತೆ. ಆದರೆ ಕೆಂಡದಲ್ಲೇನಿದೆ? ಶಾಖ ಇದೆ. ಆ ಶಾಖ ಅನ್ನೋದು ನಿಮಗೆ ಕಣ್ಣು ಕಾಣುತ್ತಾ? ಇಲ್ಲ. ಹತ್ತಿರ ಹೋಗಿ ಹಿಂಗೆ ಮಾಡಿದ್ರೆ ಅನುಭವಕ್ಕೆ ಬರುತ್ತೆ, ಬಿಸಿ ಇದೆ ಇದು, ಹತ್ತಿರ ಮುಟ್ಟಿದ್ರೆ ಕೈ ಸುಡ್ಬಹುದು. ದಿಸ್ ಈಸ್ ಕಾಲ್ಡ್ ಫಿಸಿಕಲ್ ಅನ್ನೋದು ಕೆಂಡ. ಮೆಟಾಫಿಸಿಕಲ್ ಅನ್ನೋದು, ಮೆಟಾಫಿಸಿಕಲ್ ಅಂತ ಏನು ಕರೀತಾರೋ ಅದು ಆಧ್ಯಾತ್ಮ. ಸೊ ಆಧ್ಯಾತ್ಮಕ್ಕೂ ವಿಜ್ಞಾನಕ್ಕೂ ಇರೋ ವ್ಯತ್ಯಾಸ ಇದು. ಅದಕ್ಕೆ ಆಧ್ಯಾತ್ಮಿಕ ವಿದ್ಯಾ ವಿಜ್ಞಾನ ಅಂತ ಕರೀತಾರೆ ಅದಕ್ಕೆ. ಈಗ ನಮ್ಮಲ್ಲೇ ತಗೋಣ, ಬ್ರೈನ್ ಇದೆ, ಮೈಂಡ್ ಇದೆ, ನಮ್ಗೆ ಎರಡಿದೆ ಅಲ್ವಾ? ನಿಮ್ಮ ಮೈಂಡ್ ಇದೆಯಾ ನಿಮಗೆ? ಖಂಡಿತ ಇದೆ. ಹಾಂ, ಎಲ್ಲಿದೆ ತೋರಿಸಿ. ಅಲ್ಲ, ಯಾಕೆನ ಅದು ಹೊರಗಡೆ ದೇಹದಿಂದ ಹೊರಗಡೆ ತೆಗೆದು ಕಾಣುವಂಥ ಅಂಗ ಅಲ್ಲ ಅದು. ಹಾಂ, ಅಂದರೆ ಅದನ್ನು ನಾವು ಒಬ್ಬ ಡಾಕ್ಟರ್ ಆಗಿ ಡಿಸೆಕ್ಟ್ ಮಾಡಿ ಕಟ್ ಮಾಡಿ ನಿಮಗೆ ತೋರಿಸ್ಬೇಕು ವಿಜ್ಞಾನದ ಪ್ರಕಾರ. ಅದರ ಮೈಂಡ್ ಅನ್ನೋದು ದೇಹದೊಳಗಡೆ ಇಲ್ಲ, ನಮ್ಮ ದೇಹದ ಪಕ್ಕದೊಳಗಡೆ. ಬಾರ್ಬರಾ ಆ್ಯನ್ ಬ್ರೆನಿನ್ ಅಂತ ಅನ್ನೋಳೊಬ್ಳು ದೊಡ್ಡ ವಿಜ್ಞಾನಿ, ಅವಳು 40 ವರ್ಷ ಮನಸ್ಸಲ್ಲಿದೆ ಅಂತ ರಿಸರ್ಚ್ ಮಾಡ್ತಾಳೆ. 40 ವರ್ಷ ರಿಸರ್ಚ್ ಮಾಡಿದ್ಮೇಲೆ ಅವಳಿಗೆ ನಮ್ಮ ಈ ಭೌತಿಕ ಶರೀರ ಏನಿದೆ, ಈ ಭೌತಿಕ ಶರೀರದ ಪಕ್ಕದೊಳಗಡೆ ಎನರ್ಜಿ ಬಾಡೀಸ್ ಅಂತ 7 ಇದೆ. ಆ ಎನರ್ಜಿ ಅಂದರೆ ಶಕ್ತಿ ಕೇಂದ್ರಗಳು, ಶಕ್ತಿಯ ದೇಹಗಳು. ಶಕ್ತಿ ಕೇಂದ್ರಗಳು 7 ಇದೆ, ಶಕ್ತಿ ದೇಹಗಳು 7 ಇದೆ. ಅದೆಲ್ಲ ಸೇರಿದ್ರೆ, ಈ 7 ದೇಹಗಳು ಸೇರಿದಾಗ ಒಂದು ಬೆಳಕಿನ ಆವರಣ ಆಗುತ್ತೆ ನಮ್ಮ ಸುತ್ತು. ಅದಕ್ಕೆ ಹೆಸರೇನು ಅಂದರೆ ಪ್ರಭಾವಳಿ, ಕಾಂತಿ ವಲಯ, ತೇಜೋವಲಯ. ಆ ತೇಜೋವಲಯದೊಳಗಡೆ 7 ಲೇಯರ್ಸ್ ಇದೆ. ಆ 7 ಲೇಯರ್ಸ್ ಒಳಗೆ 1 ಲೇಯರು ಮನಸ್ಸು. ಸೊ ಎಥರಲ್ ಬಾಡಿ, ಎಮೋಷನಲ್ ಬಾಡಿ, ಮೆಂಟಲ್ ಬಾಡಿ, ಎಥರಲ್ ಟೆಂಪ್ಲೇಟ್ಸ್, ಕಾಸಲ್ ಬಾಡಿ, ಈ ಥರ 7 ದೇಹಗಳಿದೆ. ಇದೇ ಥರನೇ ಸಹಸ್ರಾರ, ಆಗ್ನ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ ಅಂತ 7 ಶಕ್ತಿ ಕೇಂದ್ರಗಳಿದೆ. ಹಾಂ, ಚಕ್ರಗಳು ಅಂತ ಕರಿತೀವಿ. ಆ ಚಕ್ರಗಳು ಅಂತ ಅನ್ನೋದು ಕಣ್ಣು ಕಾಣಲ್ಲ, ಆದರೆ ಅದೆಲ್ಲದೂ ಸಹಸ್ರಾರ ಆಗ್ನ ಅಂತ ಏನಿದೆಯೋ ಅದಕ್ಕೆ ಬಣ್ಣಗಳಿದೆ. ಇದು ಸಹಸ್ರಾರನ ಚಕ್ರ ಇದು ವಯೊಲೆಟ್ ಕಲರ್ ಇರುತ್ತೆ, ನೇರಳೆ ಬಣ್ಣ. ಆಗ್ನ ಚಕ್ರ ಅನ್ನೋದು ಕಡು ನೀಲಿ. ರೋಡ್ ಚಕ್ರ ಅಥವಾ ಇದಕ್ಕೆ ವಿಶುದ್ಧ ಚಕ್ರ ಅಂತ ಅನ್ನೋದು ತಿಳು ನೀಲಿ ಬಣ್ಣ. ಹಾರ್ಟ್ ಚಕ್ರ ಅಥವಾ ಅನಾಹತ ಚಕ್ರ ಅನ್ನೋದು ಹಸಿರು ಬಣ್ಣ. ಹೊಟ್ಟೆ ಹತ್ತಿರ ಇರುವಂತಹ ಹಳದಿ ಬಣ್ಣ ಚಕ್ರ ಮಣಿಪುರ. ನಮ್ಮ ಸೆಕ್ಸ್ ಚಕ್ರ ಅಥವಾ ನಮ್ಮ ಸ್ವಾದಿಷ್ಠಾನ ಚಕ್ರ ಹೊಕ್ಕಳ ಕೆಳಗೆ ಇರೋದು ಅದು ಆರೆಂಜ್ ಕಲರು ಅಥವಾ ಕಿತ್ತಳೆ ಬಣ್ಣ. ಕೂತ್ಕೊಳ್ಳೋ ಜಾಗದಲ್ಲಿರುವಂಥದ್ದು ಕಡು ಕೆಂಪು ಬಣ್ಣ, ಅದು ಮೂಲಾಧಾರ ಚಕ್ರ. ಈ ಥರ 7 ಚಕ್ರಕ್ಕೆ 7 ಬಣ್ಣ. ವಯೊಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ವಿಬ್ ಗಯಾರ್. ಸೊ ಇದೇನು ನಾವು 7 ಬಣ್ಣಗಳು ಅಂತ ನಾವೇನು ಹೇಳ್ತೀವೋ ಪ್ರಕೃತಿಯಲ್ಲಿದೆ, ಅದೇ ನಮ್ಮ ದೇಹದಲ್ಲೂ ಇದೆ. ನಾವು ಪ್ರಕೃತಿಯ ಒಂದು ಹತ್ತಿರದ ಒಂದು ಭಾಗ. ಸೊ ನಾವು ಪ್ರಕೃತಿಯಲ್ಲಿ ಪಂಚಭೂತಗಳಿದೆ, ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಇದೆರಡು 5 ಬೆರಳುಗಳಲ್ಲೇ ಇದೆ. ಈ ಪಂಚಭೂತಗಳಿದ್ದಾರೆ, ಈ ಪ್ರಪಂಚ ಇಲ್ಲ. ಪಂಚಭೂತಗಳಲ್ಲಿ ಏನಿದೆಯೋ ಅದು ನಮ್ಮ ಪ್ರಕೃತಿಯಲ್ಲಿದೆ. ಇದ್ರ ಜೊತೆಗೆ ಪಂಚ ಜ್ಞಾನಗಳಿದೆ ನಮಗೆ, ಪಂಚ ಇಂದ್ರಿಯಗಳಿದೆ, ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಸೊ ಇದೆಲ್ಲದೂ ಫಿಸಿಕಲ್ ಅಂದರೆ ಭೌತಿಕ. ಆದರೆ ಆಧ್ಯಾತ್ಮಿಕವಾಗಿ ಇದು ಮಾನಸಿಕವಾಗಿ ಕೆಲಸ ಮಾಡುತ್ತೆ. ಈಗ ಒಂದು ಕಾರ್ ಇದೆ, ಉದಾಹರಣೆ ಹೇಳ್ತೀನಿ. ಮನಸ್ಸಿಗೂ ಮೆದುಳಿಗೂ ಇರೋ ವ್ಯತ್ಯಾಸ ಹೇಳ್ತಾ ಇರೋದು. ಮೆದುಳು ಅಂದರೆ ಭೌತಿಕ, ಮನಸ್ಸು ಅಂದರೆ ಆಧ್ಯಾತ್ಮಿಕ. ಅರ್ಥ ಆಗ್ತಾ ಇದೆಯಾ? ಸೊ ಮನಸ್ಸು ಅಂತಂದರೂ ಅಲ್ಲಿ ಯಾವ ಕಾರಣಕ್ಕೂ ಭಗವಂತನ ನೆಲೆ ಇರುತ್ತಲ್ಲಿ. ಭೌತಿಕ ಅಂತಂದರೆ ನಮ್ಮ ಮನಸ್ಸು ಹೆಂಗೆ ಹೇಳುತ್ತೋ ಹಂಗೆ ಮಾಡುತ್ತೆ. ಮನಸ್ಸಲ್ಲಿ 2 ಥರ ಇದೆ, ಒಂದು ಹೊರ ಮನಸ್ಸು, ಒಂದು ಒಳ ಮನಸ್ಸು. ಹೊರ ಮನಸ್ಸು ಅನ್ನೋದು ನಾವು ನೋಡ್ತಿದ್ದೀವಲ್ಲ ಅದು. ಒಳ ಮನಸ್ಸು ಅನ್ನೋದು ಕಾಣದೇ ಇರೋದು. ನೀ ಕಣ್ಣು ಮುಚ್ಕೊಂಡಾಗ, ಧ್ಯಾನ ಕೂತ್ಕೊಂಡಾಗ, ನೀನು ಹಿಪ್ನೊಟೈಸ್ ಮಾಡಿದಾಗ, ಆ ಟೈಮ್ ಒಳಗಡೆ ಕೆಲಸ ಮಾಡೋದು ಸುಪ್ತಮ, ಸುಪ್ತ ಮನಸ್ಸು. ಸೊ ಈ ಥರ ಈ ಎರಡೂ ಕೂಡ ಜೊತೆ ಕೆಲಸ ಮಾಡುತ್ತೆ. ಮೆದುಳು, ಇವಾಗ ಕಾರು ಅನ್ನೋದು ಒಂದು ಪದಾರ್ಥ, ಅದರೊಳಗಡೆ ಎಲ್ಲ ಬ್ಯಾಟ್ರಿ ಎಲ್ಲ ಇದೆ, ಪೆಟ್ರೋಲ್ ಎಲ್ಲ ಇದೆ. ಆದರೂ ಹೋಗಲ್ಲ, ನಿಂತಿದೆ. ಅದು ಹೋಗ್ಬೇಕಾದ್ರೆ ಯಾರು ಇರಬೇಕಲ್ಲಿ? ಒಬ್ಬ ಡ್ರೈವರ್ ಇರಬೇಕು. ಮೈಂಡ್ ಈಸ್ ಎ ಡ್ರೈವರ್, ಬ್ರೈನ್ ಈಸ್ ಎ ಕಾರ್. ಸೊ ಕಾರ್ ಓಡಿಸೋದಕ್ಕೊಂದು ಏನಿರಬೇಕು? ಒಂದು ಮೈಂಡ್ ಬೇಕು. ಸೊ ಆ ಥರ ಒಂದು ಸಾಫ್ಟ್ವೇರ್ ಹಾಕಿದ್ರೆ ಅದಕ್ಕೊಂದು ಇದು ಹಾರ್ಡ್ವೇರ್ ಹಾಕಿದ್ರೆ ಒಂದು ಸಾಫ್ಟ್ವೇರ್ ಬೇಕು.
ಆಕ್ಟಿವೇಟ್ ಈಗ ನಿಮ್ಮ ಸಿಮ್ ಕಾರ್ಡ್ ಹಾಕಿದ್ರೆ ಅದು ಆಕ್ಟಿವೇಟ್ ಆಗಬೇಕಾದ್ರೆ ಒಂದು ಎಲೆಕ್ಟ್ರಿಸಿಟಿ ಬೇಕು. ಈ ಥರ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಟೂ ಥಿಂಗ್ಸ್. ಪ್ರತಿಯೊಂದರೊಳಗೂ ಕೂಡ ಹೆಣ್ಣು ಗಂಡು ಇದೆ. ಹೆಣ್ಣಿಲ್ಲದೆ ಗಂಡಿಲ್ಲ, ಗಂಡಿಲ್ಲದೆ ಹೆಣ್ಣಿಲ್ಲ ಅನ್ನೋ ಥರ. ಅದೇ ಥರ ನಮ್ಮ ದೇಹದೊಳಗಡೆ ಪ್ರಕೃತಿ ಒಳಗಡೆ ಏಳು ಭಾಗಗಳನ್ನು ಮಾಡ್ಬೋದು ನಾವು. ಈ ಕಡೆದು ಹೆಣ್ಣು, ಈ ಕಡೆದು ಗಂಡು ಅಂತ, ಅದಕ್ಕೆ ಅರ್ಧನಾರೀಶ್ವರ ಅಂತ ಕರೀತಾರೆ. ಇಲ್ಲಿ ಈ ಕಡೆ ಐದು ಏನಿದೆ, ಆ ಐದು ಪೂರ್ತಿಯಾಗಿ ಹೆಣ್ಣಿನ ಥರ ಕೆಲಸ ಮಾಡುತ್ತೆ, ಈ ಕಡೆದು ಗಂಡಿನ ಥರ ಮಾಡುತ್ತೆ. ಹಾಗಾಗಿ ಎರಡೂ ಮಧ್ಯದೊಳಗೆ ಸುಷುಮ್ನ ನಾಡಿ ಅನ್ನೋದ್ರ ಮೂಲಕ ನಮ್ಮ ಬ್ರೈನ್ ಒಳಗಡೆ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಹಾಂ ಸರ್, ಈಗ ಈ ಒಂದು ಬಹುಶಃ ಅತಿ ಹೆಚ್ಚು ಅಧ್ಯಯನ ಮಾಡಿದಾಗ ಬಹುಶಃ ಇದು ನಮ್ಮ ಅರಿವಿಗೆ ಬರುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ತಾವು ಡೈರಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತೀರಿ, ಅಲ್ಲಿ ಡೈರಿಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಆ ಒಂದು ವಿಚಾರ ಈಗ ನಾನು ಯಾಕೆ ಈ ವಿಚಾರಕ್ಕೆ ತಕ್ಷಣ ಬಂದೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಡೀ ಭಾರತ ದೇಶ ವ್ಯವಸಾಯವನ್ನು ನಂಬಿಕೊಂಡಿರುವಂಥದ್ದು. ವ್ಯವಸಾಯ ಅಂತ ಹೇಳಿದಾಗ ಹಸು, ಹಸು ಕರು, ದನ ಇವೇ ನಮ್ಮ ರೈತರ ಒಂದು ಬೆನ್ನೆಲುಬು. ಈ ಡೈರಿಯನ್ನು ನಾವು ಅತ್ಯಂತ ಒಂದು ಒಳ್ಳೆಯ ಸುವ್ಯವಸ್ಥೆಯನ್ನು ಮಾಡಿದಾಗ ರೈತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸರ್, ಡೈರಿಯಲ್ಲಿ ತಾವು ಭಾಳಷ್ಟು ಕೆಲಸವನ್ನು ಮಾಡಿದ್ರೆ ಅದ್ರ ಬಗ್ಗೆ ಒಂದು ಎರಡು ಮಾತನ್ನು ಹೇಳ್ಬೋದು? ಹಾಂ, ನಾನು ಓದಿದ್ದು ಬಿ ಎಸ್ ಸಿ ಅಗ್ರಿಕಲ್ಚರ್, ಕೃಷಿ, ಕೃಷಿ ಪದವಿ. ಅದಾದ ಮೇಲೆ ನಾನು ಆಗಲೇ ಹೇಳಿದೆ, ರಿಸರ್ಚ್ ಅಸಿಸ್ಟೆಂಟ್ ಆಗಿ ಅಗ್ರಿಕಲ್ಚರ್ ಆಫೀಸರ್ ಆಗಿ ನಾನು ಕೆಲಸ ಮಾಡಿದೆ. ಅದಾದ ಮೇಲೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಥವಾ ಕರ್ನಾಟಕ ಹಾಲು ಮಂಡಳಿ ಮಹಾಮಂಡಳಿ ಅದರೊಳಗಡೆ ನಾನು, ಆವಾಗ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇತ್ತು, 1975 ಆಗ ತಾನೇ ವರ್ಲ್ಡ್ ಬ್ಯಾಂಕಿಂದ ಡೈರಿ ಡೆವಲಪ್ಮೆಂಟನ್ನ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ, ಅದು ಅಮೂಲ್ ಗುಜರಾತಲ್ಲಿದೆ. ಹೌದು. ಹಾಂ, ಅಲ್ಲಿಂದ ನಮಗೆ 4 ಡಿಸ್ಟ್ರಿಕ್ಟ್ಗಳಿಗೆ ದುಡ್ಡು ಕೊಟ್ಟರು ವರ್ಲ್ಡ್ ಬ್ಯಾಂಕಿಂದ, ಹಾಸನ್ನು, ಬೆಂಗಳೂರು, ಮೈಸೂರು, ತುಮಕೂರು. ಇದಕ್ಕೆ ಏನು ಮಾಡಿದ್ರು ಅಂದರೆ ಆಪರೇಷನ್ ಫ್ಲಡ್ ಅಂತ ಕರೆದ್ರು. ಆಪರೇಷನ್ ಫ್ಲಡ್ ಅಥವಾ ಇಟ್ ಈಸ್ ಕಾಲ್ಡ್ ದಿ ಕ್ವಯಟ್ ರೆವಲ್ಯೂಷನ್, ಇದಕ್ಕೆ ವೈಟ್ ರೆವಲ್ಯೂಷನ್ ಅಂತ. ವೈಟ್ ಅಂದರೆ ಹಾಲು ಬಿಳಿ, ಸೊ ಕ್ವಯಟ್ ಅಂದರೆ ಸೈಲೆಂಟ್ ಆಗಿ. ಸೊ ಈ ಥರ ಒಂದು ಕಾರ್ಯಕ್ರಮನ ಡಾಕ್ಟರ್ ವರ್ಗೀಸ್ ಕುರಿಯನ್, ಹೌದು, ಅವರು ಎರಡನೇ ಮಹಾತ್ಮ ಗಾಂಧಿ ಅಂತ ಕರೀಬಹುದು, ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಶುರುವಾಗಿ ವರ್ಲ್ಡ್ ಬ್ಯಾಂಕ್ ಒಳಗಾಗ ರಾಜೀವ್ ಗಾಂಧಿ ಅವರು ನಮ್ಮ ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಏನು ಮಾಡಿದ್ರು, ವರ್ಲ್ಡ್ ಬ್ಯಾಂಕಿನ ದುಡ್ಡನ್ನು ನಾವು ಹೇಗಾದ್ರು ತರಿಸಿ, ಹಾಲಿಗೆ ತುಂಬ ತೊಂದರೆ ಇತ್ತು, ಎಲ್ಲ ಕಡೆಯಲ್ಲೂ ಹಾಲು ಸಿಗ್ತಾ ಇರಲಿಲ್ಲ. ಅಂಥ ಒಂದು ಟೈಮ್ ಒಳಗಡೆ ಹಾಲು ಬೆಳಿಬೇಕು ನಮ್ಮ ದೇಶದೊಳಗಡೆ, ಹೆಚ್ಚಾಗಬೇಕು ಬೇಕಾದಷ್ಟು, ಇಡೀ ವರ್ಲ್ಡ್ ಒಳಗಡೆ ಇರೋದ್ರೊಳಗೆ ಎಲ್ಲದಕ್ಕಿಂತ ಹೆಚ್ಚಿನ ಹಸು ಇರೋದೇ ನಮ್ಮ ದೇಶದಲ್ಲಿ. ಆದರೆ ಎಲ್ಲನೂ ಮಲೆನಾಡ್ ಗಿಡ್ಡ, ಎಲ್ಲ ಚಿಕ್ಕ ಚಿಕ್ಕದಿದ್ದು, ಅದೆಲ್ಲ 1/2 ಲೀಟ್ರು 1/2 ಲೀಟ್ರು ಹಾಲು ಕೊಡಲ್ಲ. ಹಾಗಾಗಿ ಅದನ್ನೆಲ್ಲದನ್ನು ಅಂದರೆ ದೇ ಆರ್ ಕಾಲ್ಡ್ ದಿ ಡ್ರಾಫ್ಟ್ ಬ್ರೀಡ್ಸ್. ಡ್ರಾಫ್ಟ್ ಬ್ರೀಡ್ಸ್ ಅಂದರೆ ಅದು ಏನಾದರೂ ಉಳುಮೆ ಮಾಡೋಕ್ಕೆ ಲಾಯಕ್ಕೋ, ಅವರು ಅದೇನಿದ್ರು ಹಾಲು ಉತ್ಪಾದನೆಗಲ್ಲ. ಅದಕ್ಕೆ ಫಾರಿನಿಂದ ಮಿಲ್ಚ್ ಬ್ರೀಡ್ ಅಂತಿರುತ್ತೆ, ಹೆಚ್ಚು ಹಾಲು ಕೊಡುವಂಥದ್ದು, ಒಂದು ದಿವಸಕ್ಕೆ 40 ಲೀಟ್ರ್ ಹಾಲು ಕೊಡುವಂಥ ಹಸುಗಳನ್ನು ತಂದು ಅದರ ಒಂದು ಗಂಡಿನ ವೀರ್ಯ ಅಂತಂದು ನಮ್ಮ ಹೆಣ್ಣು ರಾಸುಗಳಿಗೆ ಇನ್ಸಮಿನೇಟ್ ಮಾಡಿ ಅದರಿಂದ ಬರುವಂಥ ಕರು ತಂದೆ ಅರ್ಧ ಭಾಗ, ತಾಯಿದ ಅರ್ಧ ಭಾಗ ಪಡೆದು ಕ್ರಾಸ್ ಬ್ರೀಡ್ ಹಸು ಆಗುತ್ತೆ. ಆಗ ಇದು 1 ಲೀಟ್ರ್ ಹಾಲು ಕೊಡ್ತಾ ಇದ್ದದ್ದು 5 ಲೀಟ್ರ್ ಹಾಲು ಕೊಡುತ್ತೆ. ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿ ಆವಾಗ ಅಲ್ಲಿಂದ ಶುರು ಆಗಿದ್ದು. ಅಮೂಲ್ ಅನ್ನೋದು 1940 ಇದೆ, 40 ಇಸವಿಯಿಂದ ಇದೆ. ಈ ಒಂದು ಅಮೂಲ್ ಕಥೆನ ಒಂದ್ಸತಿ ನಾವು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಈ ಅಮೂಲ್ ಅನ್ನೋದನ್ನು ಶುರು ಮಾಡಿದವರು ಸರ್ದಾರ್ ವಲ್ಲಭಾಯಿ ಪಟೇಲ್ರವರು. ಅವರ ಒಂದು ಮಾರ್ಗದರ್ಶನದಲ್ಲಿ ಅಮೂಲ್ ಬಂತು. ಅಮೂಲ್ ಅನ್ನೋದು ಹೋಲ್ ವರ್ಲ್ಡ್ ಒಳಗಡೆ ನಂಬರ್ 1 ಡೈರಿ ಇಂಡಸ್ಟ್ರಿ. ಸೊ ಅಲ್ಲಿ ನಮಗೆ 45 ದಿವಸ ನನಗೆ ಟ್ರೈನಿಂಗ್ ಸಿಕ್ತು. ಅಲ್ಲಿ ನಾನು ಅಗ್ರಿಕಲ್ಚರ್ ಆಫೀಸರ್ ಆಗಿ ಅಲ್ಲಿ ಸೇರಿಕೊಂಡೆ. ಅದಾದ ಮೇಲೆ ಡೈರಿ ಡೆಪ್ಟಿ ಮ್ಯಾನೇಜರ್ ಆದೆ. ಈ ಥರ ತುಂಬ ತುಂಬ ಈಗ ಹಾಸನ, ಬೆಂಗಳೂರು, ಮೈಸೂರು, ಆಮೇಲೆ ಬೆಳಗಾಮು, ಶಿವಮೊಗ್ಗ, ಈ ಥರ ಕೋಲಾರ, ಇಲ್ಲೆಲ್ಲ ನಾವು ಹಳ್ಳಿಲೇ ಇರ್ತಿದ್ವಿ. ನಾವು 24 ಗಂಟೆನು ಹಳ್ಳಿಲೇ ಇದ್ದು ಭಾಳ ಕಷ್ಟದ ಕೆಲಸ. ಅಲ್ಲಿ ಕುಡಿಯೋಕ್ಕಿಲ್ಲ, ತಿನ್ನೋಕ್ಕಿಲ್ಲ, ಸೊಳ್ಳೆ, ಇದು ಇಲಿಗಳು, ಪಂಚಾಯತಿ ಆಫೀಸಲ್ಲಿ ಮಲ್ಕೋತಾ ಇದ್ವಿ. ನಮಗೆ ಆ ಟೈಮೊಳಗೆ ನಮ್ಮನ್ನು ಸೇರಿಸ್ತಾ ಇರಲಿಲ್ಲ. ಆದರೆ ಹಾಲಿನ ಉತ್ಪಾದನೆ ಮಾಡಿದ್ದನ್ನು ಯಾರೋ ಡಬ್ಬದವ್ರು ತೊಗೊಂಡೋಗ್ತಿದ್ರು. ಅದನ್ನು ತಪ್ಪಿಸಿ ನೀನೇ ಮಾರಪ್ಪ, ನೀನೇ ಒಂದು ಹಾಲಿನ ಸಹಕಾರ ಸಂಘ ಮಾಡಿಕೊಡ್ತೀವಿ ಮಾಡು ಅಂತ ಆವತ್ತು ನಾವು ಶುರು ಮಾಡಿದ್ದು ಡೈರಿ ಡೆವಲಪ್ಮೆಂಟು. ಇವತ್ತಿನ ದಿವಸ ವರ್ಲ್ಡ್ ಒಳಗೆ ನಂಬರ್ 1 ಆಗಿದ್ದೀವಿ ನಾವು.
ಹಾಲು ಉತ್ಪಾದನೆಯಲ್ಲಿ ನಂಬರ್ ಒನ್ ಇನ್ ಇಂಡಿಯಾ ಇಸ್ ನಂಬರ್ ಒನ್ ಅಮೇರಿಕನ್ ಬೀಟ್ ಮಾಡಿದ್ವಿ ಕೆನಡಾನ್ ಬೀಟ್ ಮಾಡಿದ್ವಿ ನೆದರ್ಲ್ಯಾಂಡ್ಸನ್ನು ಬೀಟ್ ಮಾಡಿದ್ವಿ ಆಸ್ಟ್ರೇಲಿಯಾನ್ ಬೀಟ್ ಮಾಡಿದ್ವಿ ಇವತ್ತು ವಿ ಆರ್ ನಂಬರ್ ಒನ್ ಅದೇ ಥರನೇ ಅಮೂಲ್ ಬಿಟ್ಟ ಮೇಲೆ ನೆಕ್ಸ್ಟ್ ಯಾವುದು ಅಂದರೆ ಬೆಂಗಳೂರು ಬೆಂಗಳೂರು ಅಂದರೆ ಕರ್ನಾಟಕ ರಾದರ್ ಕರ್ನಾಟಕದೊಳಗೆ ನಂದಿನಿ ಹಾಲು ಅಂತ ನಾವೇನು ಮಾಡಿದ್ದೀವೋ ಅದು ಅದ್ಭುತವಾದಂತಹ ಒಂದು ಇದು ಇವತ್ತಿನವರೆಗೂ ಒಂದು ಅಡಲ್ಟ್ರೇಷನ್ ಇಲ್ಲ ಶಾರ್ಟೇಜ್ ಇಲ್ಲ ಟೈಮಿಗೆ ಸರಿಯಾಗಿ ಸಿಕ್ಕೋಲ್ಲ ಅನ್ನೋದಿಲ್ಲ ಮುಚ್ಚು ಮೊರ ಇಲ್ಲ ಒಂದು ಬೆಳೆ ಒಂದು ಬೆಲೆ ರೈತರಿಗೆ ರೈತರಿಗೆ ಡೈರೆಕ್ಟಾಗಿ ದುಡ್ಡೋಗುತ್ತೆ ಇಲ್ಲಿ ನಾನು ಹಾಲಿಗೆ ಸಂಬಂಧಪಟ್ಟಂಗೆ ನೀವು ಕೇಳಿದ್ದಕ್ಕೆ ಒಂದು ಒಳ್ಳೆಯ ವಿಚಾರ ಹೇಳಬೇಕು ಒಬ್ಬ ರೈತ ಏನೇ ಉತ್ಪಾದನೆ ಮಾಡಿದ್ರೆ ಆ ಉತ್ಪಾದನೆ ಮಾಡಿದ್ದನ್ನು ಮಾರೋಕ್ಕೆ ಹೋದರೆ ಯಾ ನೇರವಾಗಿ ಒಬ್ಬ ಗ್ರಾಹಕನಿಗೆ ತಲುಪ್ಸೋಕ್ಕಾಗಲ್ಲ ಅವನು ಗ್ರಾಹಕನಿಗೂ ರೈತನಿಗೂ ಸಂಪರ್ಕನೇ ಇರೋದಿಲ್ಲ ಹಾಗಾಗಿ ಮಧ್ಯದಲ್ಲಿ ಮಧ್ಯವರ್ತಿಗಳಿರ್ತಾರೆ ಮಿಡ್ಲ್ ಮ್ಯಾನ್ ಏಜೆಂಟ್ಸ್ ಅವ್ರ ಮೂಲಕನೇ ಮಾರಬೇಕು ಎಲ್ಲದೂ ತೊಗೊಂಡೋಗಿದ್ದೆ ಮಧ್ಯವರ್ತಿಗೆ ಮಾರ್ತಾನೆ ಮಧ್ಯವರ್ತಿ ದುಡ್ಡು ಮಾಡ್ಕೋತಾನೆ ಉದಾಹರಣೆಗೆ ಒಂದು ಎಳ್ನೀರು ಒಂದು ಎಳ್ನೀರ ಬೆಲೆ ನಾವು 20 ರೂಪಾಯಿ ಕೊಟ್ಟು 25 ರೂಪಾಯಿ ಕೊಟ್ಟು ಕುಡಿತೀವಿ ಅವನಿಗೆ 5 ರೂಪಾಯಿ ಕೊಡ್ತಾರೆ 20 ರೂಪಾಯಿ ಆ ಮಧ್ಯವರ್ತಿ ತಿಂತಾನೆ ಸೊ ಈ ಇದು ತಪ್ಪಿಸೋದಕ್ಕೆ ಸಾಧ್ಯ ಆಗಿದ್ದು ಹಾಲು ಉತ್ಪಾದಕೆಯಲ್ಲಿ ಇವತ್ತಿಂದ ಸಹ ಡೈರಿ ಅಲ್ಲಿ ತಮ್ಮ ಅಲ್ಲಿ ಈಗ ಬಹಳಷ್ಟು ಸಾಧನೆ ಆಗಿಬಿಟ್ಟಿದೆ ತಾವು ಅಲ್ಲಿ ಮಾಡಿದ್ದು ನಾವೇ ಶುರು ಮಾಡಿದ್ದು 1975 ನಾವು ನಮ್ಮನ್ನು ಕಳೆದ ಸ್ಪಿರಿಟ್ ಟೀಮ್ ಅಂತ ನಾವೇ ಸ್ಪಿರಿಟ್ ಟೀಮ್ ಆಗಿ ನಾವೇ ಸ್ಟಾರ್ಟ್ ಮಾಡಿದವರೇ ನಾವು ಅಲ್ಲಿ ತನಕ ಡೈರಿ ಡೆವಲಪ್ಮೆಂಟ್ ಅನ್ನೋದು ಏನೇನೂ ಇರಲಿಲ್ಲ ಏನೇನೂ ಇರಲಿಲ್ಲ ಯಾರೋ ಏಜೆಂಟ್ ತಂದು ಹಾಲು ಹಾಕೋರು ಬೆಂಗಳೂರು ಡೈರಿಗೆ ಅವನು ಯಾವ ಹಾಲು ತಂದ್ರೆ ಅದನ್ನೇ ಕುಡಿ ತೊಗೋಬೇಕಾಗಿರೋದು ಈವಾಗ ಕ್ವಾಲಿಟಿ ಚೆಕ್ ಮಾಡಿ ರೈತರಿಗೆ ಕ್ವಾಲಿಟಿ ಅಂದರೆ ಏನು ಉತ್ಪಾದನೆ ಅಂದರೆ ಏನು ಬ್ರೀಡ್ ಅಂದರೆ ಏನು ಹಸು ಅಂದರೆ ಏನು ಅದಕ್ಕೆ ಮೇವು ಅಂದರೆ ಏನು ಅದಕ್ಕೆ ಬೇಕಾಗಿರೋಂಥ ಕಾಯಿಲೆದು ಏನು ಬರುತ್ತೆ ಅದನ್ನು ಕಾಯಿಲೆ ಬರೆದಂಗೆ ಕೆಚ್ಚಲಿಗೆ ಎಂಥ ಕಾಯಿಲೆ ಬರುತ್ತೆ ಅದನ್ನು ಹೇಗೆ ತಡಿಬೇಕು ಅದು ಕುಡಿಯೋವಾಗ ಕೆಚ್ಚಲಿಂದ ಕ್ರಿಮಿಗಳು ನಾವು ಕುಡಿಯೋ ಹಾಲಿಗೆ ಬಂದುಬಿಡುತ್ತೆ ಇದೆಲ್ಲದನ್ನೂ ಅವರು ವೈಜ್ಞಾನಿಕವಾಗಿ ಹೇಳ್ಕೊಟ್ಟು ಇವತ್ತೇನಾದ್ರು ನಾನು ಆ ಕೆಲಸ ಮಾಡ್ತಿದ್ದಾಗ ಬಟ್ಟೆಗಳೆಲ್ಲ ಹರ್ಕೊಳ್ತಾ ಹರಿದು ಹೋಗಿರೋ ಬಟ್ಟೆಗಳಲ್ಲಿ ಇರ್ತಿದ್ರು ಅಲ್ಲಿ ರೈತರುಗಳಿಗೆ ತಿನ್ನೋಕೆ ಇರ್ತಾರಲ್ಲ ಇವತ್ತೊಬ್ಬರು ಹರಿದಿದ್ದು ಬಟ್ಟೆ ಹಾಕ್ಕೊಂಡಿರೋಲ್ಲ ಹಳ್ಳಿಗಳಿಗೆ ಹೋದರೆ ನಾನೊಂದು 26,000 ಹಳ್ಳಿ ಕೆಲಸ ಮಾಡಿದ್ದೀನಿ ಸೊ ಹಾಗಾಗಿ ಒಟ್ಟು 9 ಡಿಸ್ಟ್ರಿಕ್ಟಲ್ಲಿ ಕೆಲಸ ಮಾಡಿದ್ದೀನಿ ಸೊ ಹಿಂಗೆ ಕೆಲಸ ಮಾಡಿ 30 ವರ್ಷ ನಾನು ದುಡ್ದಿದ್ದೀನಿ ಅಲ್ಲಿ ನನ್ನ ಜೀವನದೊಳಗಡೆ ಏನಾದರೂ ನಾನು ಹೆಂಡತಿ ಮಕ್ಕಳನ್ನ ಮರ್ತಿದ್ದೀನಿ ಆದರೆ ಹಳ್ಳಿಯಲ್ಲಿರೋ ರೈತರನ್ನ ಮರ್ತಿಲ್ಲ ಇವತ್ತು ಕೂಡ ಡೈರಿ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದೀನಿ ನಾನು ಈಗಲೂ ಕೂಡ ಒಂದು ಬೆಳ್ಳಗೆರೆ ಅಂತ ಬೆಂಗಳೂರೊಳಗಡೆ ಒಂದು ಹಾಲಿನ ಸಂಘ ಇದೆ ಅಲ್ಲಿ ನಾನು 18ನೇ ತಾರೀಕು ನಾನೊಂದು ಸೈಲೇಜ್ ಡೆಮಾನ್ಸ್ಟ್ರೇಷನ್ ಅಂತಂದರೆ ರಸಮೇವ್ ಇದು ಪ್ರಾತ್ಯಕ್ಷತೆ ಮಾಡ್ತಾ ಇದ್ದೀನಿ ಹೀಗೆ ನಾವು ಇವತ್ತು ಕೂಡ ನಾನು ರಿಟೈರ್ನ 2004ನೇ ಇಸವಿಲೇ ಜಾಯಿಂಟ್ ಡೈರೆಕ್ಟರ್ ರಿಟೈರ್ ಆಗಿದ್ದೀನಿ ಆದರೆ ಇವತ್ತು ಕೂಡ ನಾವು ಆ ಕೆಲಸ ಮಾಡ್ತಾ ಇದ್ದೇವೆ ರೂಟ್ ಸೆಟ್ ಅಂತ ಇದೆ ರೂಟ್ ಸೆಟ್ ಧರ್ಮಸ್ಥಳ ಮಂಜುನಾಥೇಶ್ವರದ್ದು ಮತ್ತು ಸಿಂಡಿಕೇಟ್ ಬ್ಯಾಂಕ್ನವ್ರದ್ದು ಅಲ್ಲಿ ಹೋಗಿ ನಾನು ಪಾಠ ಮಾಡ್ತೀನಿ ಈ ಥರ ರೈತರುಗಳಿಗೆ ಇದೆಲ್ಲ ಹೇಳಿಕೊಟ್ಟು ನಮ್ಮ ಜೀವನ ಎಲ್ಲ ನಾವೇನಾದ್ರೂ ಮಾಡಬೇಕು ಅಂತಂದರೆ ನಮ್ಮ ರೈತರ ಒಂದು ಗ್ರಾಮಾಭಿವೃದ್ಧಿ ಆಗಬೇಕು ಒಂದು ಗ್ರಾಮಾಭಿವೃದ್ಧಿಯಿಂದಕ್ಕೆ ಇದು ಸ್ವಲ್ಪ ಔಟ್ ಆಫ್ ಇದು ಆದರೂ ಹೇಳ್ತಾ ಇದ್ದೀನಿ ಅಲ್ಲೆಲ್ಲ ತುಂಬ ಮಕ್ಕಳಾಗ್ತಿದ್ವು ಅದಕ್ಕೆ ನಾವು ಈ ಹೋರಿ ಅಂದ್ರೇನು ಹೋರಿ ವೀರ್ಯ ಅಂದ್ರೇನು ಆ ವೀರ್ಯದಲ್ಲಿರುವಂತಹ ಸೆಮನ್ ಒಳಗಡೆ ಅಂತಹ ವೀರ್ಯಾಣುಗಳೇನು ಅದನ್ನು ನಾವು ಹಳ್ಳಿಗೆ ತೊಗೊಂಡು ಹೋಗಿದ್ದೆ ಇದನ್ನು ಇದು ಮೈಕ್ರೋಸ್ಕೋಪ್ ತೊಗೊಂಡೋಗಿ ಅದರೊಳಗೆ ತೋರಿಸಿ ಇದರಿಂದ ಮಕ್ಕಳಾಗುತ್ತೆ ಅಂತ ತೋರಿಸಿದ ಮೇಲೆ ಅವರೆಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಸ್ಕೊಂಡ್ರು ಮಕ್ಕಳು ಹೆಣ್ಣುಮಕ್ಕಳು ಹಳ್ಳಿಗಳಲ್ಲಿ 12 ವರ್ಷಕ್ಕೆ ಮೆಚೂರ್ ಆದರೆ ಇನ್ನು ಮುಂದೆ ಕಳಿಸ್ತಾ ಇರಲಿಲ್ಲ ನಾವು ಹಾಲಿನ ಲಾರಿ ಒಳಗಡೆ ಅವ್ರನ್ನ ಕರ್ಕೊಂಡೋಗಿದ್ದೆ ವಿದ್ಯಾವಂತನ ಮಾಡಿ ಇವತ್ತು ಎಷ್ಟೋ ಜನ ಲಾಯರ್ಗಳಾಗಿದ್ದಾರೆ ಇದು ಲೆಕ್ಚರರ್ಸ್ ಆಗಿದ್ದಾರೆ ಚೆನ್ನಾಗಿ ಓದಿದ್ದಾರೆ ಇವತ್ತು ಹೆಣ್ಣುಮಕ್ಕಳು ಸೊ ಈ ಥರ ನಾವು ಗ್ರಾಮಾಭಿವೃದ್ಧಿ ನಮಗೆ ಗೊತ್ತಿಲ್ಲದೇ ಮಾಡ್ತಾಯಿದ್ವಿ ಯಾವ ರೋಡ್ ಒಂದು ಹಳ್ಳಿಗೆ ರೋಡೇ ಇರ್ತಾ ಇರಲಿಲ್ಲ ಹಾಲಿನ ಲಾರಿ ಬರಬೇಕು ಅಂದರೆ ರೋಡ್ ಮಾಡಬೇಕು ಆವಾಗ ಹೇಗೆ ಮನೆಗೊಬ್ಬರು ಆಳು ಅಂತ ಮನೆಗೂ ಒಕ್ಕಲಿಗೊಬ್ಬ ಆಳು ಅಂತ ಹೇಳ್ಬಿಟ್ಟು ಮನೇಲಿ ಒಬ್ಬ ಸನಿಕೆ ಬುದ್ಧಿ ತೊಗೊಂಬಂದು ಎಲ್ಲರೂ ಕೆಲಸ ಮಾಡೋಕ್ಕೆ ನಾವು ಕೆಲಸ ಮಾಡ್ತಿದ್ವಿ ಈ ಥರ ನಾವು 30 ವರ್ಷ ಸತತವಾಗಿ ಮಾಡಿದ್ದಕ್ಕೆ ಇವತ್ತಿನ ಸರ್ ಡೈರಿ ಡೆವಲಪ್ಮೆಂಟ್ ಅನ್ನೋದು ಇಡೀ ಇಂಡಿಯಾ ದೇಶದೊಳಗಡೆ ಕೋಆಪರೇಟಿವ್ ವಿಂಗ್ ಒಳಗಡೆ ಇದರಂತಹ ಅದ್ಭುತವಾದ ಇನ್ನೊಂದಿಲ್ಲ ನನಗಂತೂ ತುಂಬ ಸಂತೋಷ ಇದೆ ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಅನಿಸುತ್ತೆ ಥ್ಯಾಂಕ್ ಯು ಸರ್ ಸ್ನೇಹಿತರೆ ಶರಣ ಬಂಧುಗಳೇ ಸರ್ ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ಆನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ